ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವೀಕ್ಷಕರೇ ನಾ ಇವತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕುಂತೂರು ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲೊಬ್ರು ರೈತರು ಏನು ಮಾಡಿದ್ದಾರೆಂದರೆ ಸಾಕಷ್ಟು ವರ್ಷಗಳಿಂದ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಇವತ್ತಿನ ಕಂತನಲ್ಲಿ ಶ್ರೀ ವಸಂತರಾಜ್ ಅರಸ್ ಅವ್ರನ್ನ ಮಾತಾಡಿಸಿ ಇವ್ರು ಎಷ್ಟು ವರ್ಷಗಳಿಂದ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಅದಲ್ಲದೆ ನಾವು ಈ ರೇಷ್ಮೆ ಹುಳು ಸಾಕಾಣಿಕೆಯ ಮನೆ ಒಳಗಡೆ ಬಂದಾಗ ನಮಗೆ ಇವ್ರದ್ದು ರೇಷ್ಮೆ ಗೂಡು ಭಾಳ ಸ್ವಲ್ಪ ಇರೋದು ಕಾಣ್ತು ಏನಕ್ಕೆ ಅಂತ ಮೇಲ್ನೋಟಕ್ಕೆ ಅವ್ರಿಗೆ ಕೇಳಿದಾಗ ಇಲ್ಲ ಸರ್ ಈ ಸಲ ಬೆಳೆ ಲಾಸ್ ಆಗಿದೆ ಫಿಫ್ಟಿ ಪರ್ಸೆಂಟ್ವರೆಗೂ ಹೋಗಿದೆ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಈ ಬೆಳೆಯವ್ರದ್ದು ಏನಕ್ಕೆ ಹೋಯಿತು ಏನಾದರೂ ಚಾಕಿ ಕೇಂದ್ರದಲ್ಲಿ ತಂದಾಗ ಅಲ್ಲಿಂದ ತರಬೇಕಾದ್ರೆ ಏನಾದರೂ ತೊಂದರೆ ಆಯಿತಾ ತಂದಾದ್ಮೇಲೆ ಇವ್ರೇನು ಪ್ರಾಕ್ಟೀಸಸ್ ಮಾಡ್ತಾರಲ್ಲ ಸುಣ್ಣ ಕೊಡೋದು ಆಮೇಲೆ ವಿಜೇತ ಕೊಡೋದು ಅಂಕುಶ್ ಕೊಡೋದು ಅಲ್ಲೇನಾದರೂ ವ್ಯತ್ಯಾಸ ಆಯಿತಾ ಮತ್ತು ಗೂಡು ಕಟ್ಟೋ ಸಮಯದಲ್ಲಿ ಏನಾದರೂ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಆಯಿತಾ ಹಾ ಈ ರೀತಿ ಒಂದು ಬೆಳೆ ಹಾನಿಯಾದಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ರೈತರು ಏನು ಮಾಡಬೇಕು ನೆಕ್ಸ್ಟ್ ಬೆಳೆ ಇನ್ನೊಂದು ರೇಷ್ಮೆ ಬೆಳೆಯನ್ನು ತೆಗಿಬೇಕಾದ್ರೆ ಆ ಗ್ಯಾಪಲ್ಲಿ ಮತ್ತೆ ಮನೇನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಸರ್ ಯು ಸರ್ ನಾವು ಕೃಷಿ ವಿಜ್ಞಾನ ಕೇಂದ್ರ ಹರದನಹಳ್ಳಿ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತದ್ದಕ್ಕೆ ಹೋಗಿದ್ವಿ ಸರ್ ಅಲ್ಲಿನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಚಂದ್ರಶೇಖರ್ ಕಳ್ಳಿಮನಿ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್ ನೀವೊಂದು ಇಪ್ಪತ್ತು ವರ್ಷಗಳಿಂದ ಈ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದಾರೆ ಅವರು ಅದ್ಭುತವಾಗಿ ಮಾಡ್ತಾ ಇದಾರೆ ಲಾಭನೂ ಕಂಡಿದ್ದಾರೆ ನಷ್ಟನೂ ಕಂಡಿದ್ದಾರೆ ಎರಡೂ ರೀತಿ ಬ್ಯಾಲೆನ್ಸ್ ಮಾಡ್ತಾ ಅದರಲ್ಲೇ ಜೀವನ ಮಾಡ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಇದ್ರು ಸರ್ ಹಾಗಾಗಿ ಇವತ್ತಿನ ಕಂತನಲ್ಲಿ ನಿಮ್ಮನ್ನ ಸಂದರ್ಶನ ಮಾಡಿ ನೀವು ಯಾವ ರೀತಿ ಒಂದು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡೋಣ ಸರ್ ಸರ್ ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನ ಹೇಳ್ತೀರಾ ಸರ್ ನೀವು ಎಷ್ಟು ವರ್ಷಗಳಿಂದ ಕೃಷಿ ಕೃಷಿ ಮಾಡ್ತಾ ಇದ್ದೀರಾ ಹೇಗೆ ಸರ್ ನಾನು ಮೇ ತಿಂಗಳಲ್ಲಿ ಕಡ್ಡಿ ಮಾಡಿ ಸರ್ ಎರಡ್ ಸಾವಿರದ ನಾಲ್ಕು ಡಿಸೆಂಬರ್ ಇಂದ ನಾನು ಪ್ರಾರಂಭ ಮಾಡಿದೆ ಸರ್ ರೇಷ್ಮೆ ಕೃಷಿನ ನಾನು ಪ್ರಾರಂಭ ಮಾಡಿದಾಗ ಒಂದು ಹದಿಮೂರು ಕ್ವಿಂಟೇಜ್ ಜಮೀನಿತ್ತು ಸರ್ ನನ್ನ ಹತ್ರ ಅಂದ್ರೆ ಡ್ರೈಲ್ಯಾಂಡ್ ಇತ್ತು ಅಲ್ಲಿ ಪ್ರಾರಂಭ ಮಾಡಿ ಹದ್ಮೂರ್ ಕುಂಟೆಲಿ ತಟ್ಟೆ ಪದ್ಧತಿ ಇತ್ತಲ್ಲ ಸರ್ ಇಂದ ಮಾಮೂಲಿ ಹಿಂದಲ ಪದ್ಧತಿ ಇತ್ತಲ್ಲ ನಾಟಿ ಸೊಪ್ಪೆಲ್ಲ ಗುಡಿಸಿ ತಟ್ಟೆಲ್ ಮಾಡ್ತಿದ್ವಲ್ಲ ಆ ಪದ್ಧತಿಲಿ ನಾನು ಪ್ರಾರಂಭ ಮಾಡಿ ಅಂದ್ರೆ ಊರೊಳಗಡೆ ಸಂಸಾರದ ಮನೇಲೆ ಏನು ನಮ್ದು ಜಾಗ ಅದ ನಾವು ಊಟ ತಿಂಡಿ ಮಾಡಿ ಆ ಸ್ವಲ್ಪ ಜಾಗದಲ್ಲೇ ಒಂದು ಇಪ್ಪತ್ತೈದು ಐವತ್ ಮರಿ ಸ್ಟಾರ್ಟ್ ಮಾಡಿ ಸರ್ ಎರಡ್ ಸಾವಿರದ ನಾಲ್ಕರಲ್ಲಿ ಸರ್ ಇದಕ್ಕಿಂತ ಮುಂಚೆ ನೀವೇನಾದ್ರೂ ರೇಷ್ಮೆ ಕೃಷಿ ಮಾಡ್ತಿದ್ರ ಇಲ್ಲ ಇಲ್ಲ ಸರ್ ನಾನು ಹೊಸಬಾ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಹೊಸಬಾ ಇದಕ್ಕೆ ನನಗೆ ಪ್ರೇರಣೆ ಹೆಂಗಾಯ್ತು ಅಂದ್ರೆ ನಾನು ಹಿಂದಕ್ಕೆ ಎರಡ್ ಸಾವಿರದ ನಾಲ್ಕರ ನಿಂದಕ್ಕೆ ನಮ್ ನಮ್ಮ ಸ್ನೇಹಿತರಾದಂತ ಮಾಧೇವಸ್ವಾಮಿ ಅಂತವ್ರ ಹೆಸರು ಅವರು ಅವರೇ ಅವ್ರಿಗೆ ನಾನು ಕೂಲಿ ಕೆಲ್ಸಕ್ಕೆ ಹೋಯ್ತಿದ್ದೆ ಸರ್ ನಂದು ಎರಡೂವರೆ ಎಕರೆ ಜಮೀನ್ ಇತ್ತು ನಮ್ಮ ತಂದೆಯವ್ರ ಮಳಿಗಿರೋದು ಆ ಎಕರೆ ಜಮೀನು ನೋಡ್ಕೊಂಡು ಅವ್ರಿಗೆ ರೇಷ್ಮೆ ಕೃಷಿ ಮಾಡಕ್ಕೆ ನಮ್ ಸ್ನೇಹಿತರು ಆಗಾಗ ಅವ್ರ ಕೂಲಿ ಕೆಲ್ಸಕ್ ಹೋಯ್ತಿದೆ ಆಗ ಅಲ್ಲಿ ಅವರು ರೇಷ್ಮೆ ಕೃಷಿ ಮಾಡ್ತಿದ್ರು ಪ್ರಧಾನ ಕೃಷಿ ರೇಷ್ಮೆ ಅವರದು ಅವರು ನಲವತ್ತರಿಂದ ಐವತ್ತು ವರ್ಷದ ಬೆಳಗಾರರು ಅವ್ರ ತಂದೆ ಅವ್ರ ತಾತ ಎಲ್ಲ ರೇಷ್ಮೆ ಕೃಷಿ ಮಾಡ್ತಿದ್ರು ಅಲ್ಲಿ ನೋಡ್ಕೊಂಡು ನನಗೆ ಅದು ನನಗೆ ಪ್ರೇರಣೆ ಆಯ್ತು ರೇಷ್ಮೆ ಕೃಷಿ ಮಾಡ್ಬೇಕು ಅನ್ನೋದು ನನಗೆ ಬಂದ್ಬಿಡ್ತು ಸರ್ ಆಸಕ್ತಿ ಬಂತು ಹಾಗಾಗಿ ನಮ್ಮ ಸ್ನೇಹಿತರು ಅವರೇ ಎರಡ್ ಸಾವಿರದ ನಾಲ್ಕರಲ್ಲಿ ಕಡ್ಡಿ ಎಲ್ಲ ತಂದು ತ್ರೀ ಬೈ ತ್ರೀ ನಾಟಿ ಮಾಡಿ ಒಂದ್ ಹದ್ಮೂರ್ ಕುಂಟೆಲ್ ನಾಟಿ ಮಾಡೋದು ಸರ್ ಫಸ್ಟ್ ಅವಾಗಿರೋದ್ ಕಡ್ಡಿ ಯಾವ್ದಿತ್ತು ಸರ್ ಅಂತೂ ಇರಲಿಲ್ಲ ಇಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ನಾಲ್ಕರಲ್ಲಿ ವಿ ಇತ್ತು ಇತ್ತು ನಾನು ಅದೇ ನಾಟಿ ಮಾಡಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ವಿವನ್ನೇ ನಾಟಿ ಮಾಡಿದೆ ಅದು ಮೂರು ಕುಂಟೆಗೆ ನಾಟಿ ಮಾಡಿ ಅದು ಇಪ್ಪತ್ತೈದು ಐವತ್ ಮರಿ ಮೇಯ್ತಾ ಹಂಗೆ ಸ್ಟಾರ್ಟ್ ಆಗಿ ತಟ್ಟೆ ಪದ್ಧತಿಯಿಂದ ಒಂದು ವರ್ಷದ ನಂತರ ಸ್ಟ್ಯಾಂಡ್ ಮಾಡಿಸಿ ಈ ಮೆಟಲ್ ಸ್ಟ್ಯಾಂಡ್ ಮಾಡಿಸಿ ಕಬ್ಬಣ ಸ್ಟ್ಯಾಂಡ್ ಮಾಡಿಸಿ ಮನೇಲಿ ಒಂದ್ ಎರಡು ವರ್ಷ ಮಾಡಿ ಸರ್ ಎರಡು ಸಾವಿರದ ಏಳಕ್ಕೆ ಇಲ್ಲಿ ಬಂದೆ ಸರ್ ಫಾರ್ಮ್ ಹೌಸ್ ಇದು ರೇರಿಂಗ್ ಹೌಸ್ ಎರಡು ಸಾವಿರದ ಏಳರಲ್ಲಿ ರೇರಿಂಗ್ ಹೌಸ್ ಮಾಡಿ ಸೆಪ್ಟೆಂಬರ್ ಇದು ಇನಾಗ್ರೇಷನ್ ಆಗಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡ್ ಬಂದೆ ಸರ್ ಬಟ್ ನನ್ನ ಬದಲಾವಣೆ ದಿಕ್ಕೇನು ಅಂದ್ರೆ ರೇಷ್ಮೆ ಕೃಷಿನೇ ನನ್ನ ಜೀವನದ ಬದಲಾವಣೆ ರೇಷ್ಮೆ ಕೃಷಿ ರೇಷ್ಮೆ ಕೃಷಿ ಏನಪ್ಪಾ ಅಂದ್ರೆ ನಂದು ಎರಡುವರೆ ಎಕರೆ ಜಮೀನಲ್ಲಿ ಕಬ್ ಬೆಳೀತಾ ಇದ್ದೆ ಭತ್ತ ಬೆಳೀತಾ ಇದೆ ಸರ್ ಆ ರೇಷ್ಮೆ ಬಂದ್ಮೇಲೆ ನಾನು ಕೂಲಿ ಮಾಡೋದನ್ನ ತಪ್ಪಿಸ್ತು ನಾನೇ ಒಂದಿಬ್ಬರ್ ಮೂರು ಜನ ಕೆಲಸಗಾರ ಬರೋ ಮಟ್ಟಕ್ಕೆ ಆಯ್ತು ಜೊತೆಗೆ ಸಂಪಾದನೂ ಮಾಡಿದೆ ಸರ್ ಮಾಡ್ತೀನಿ ಆಸಕ್ತಿ ಇತ್ತು ಶ್ರಮ ಪಟ್ಟು ಮಾಡಿದೆ ಸರ್ ಬಟ್ ರೇಷ್ಮೆ ಕುಸಿನೇ ಎಲ್ಲ ಈ ಡೆವಲಪ್ಮೆಂಟ್ ಎಲ್ಲ ಎರಡ್ ಸಾವಿರದ ಏಳರಲ್ಲಿ ಮನೆ ಮಾಡಿಸಿದೆ ಸರ್ ಆ ಮನೇನು ಹೆಚ್ಚು ಕಮ್ಮಿ ಒಂದ್ ನಾಲ್ಕು ಲಕ್ಷ ಆಗ ಆಯ್ತು ಅಷ್ಟೇ ಮತ್ತೆ ಹೊಸಾರೆಲ್ಲ ಮಾಡಿಸ್ದೆ ಆಗ ಸಿ ಬಿ ಮಾಡ್ತಿದೆ ಸರ್ ಆಗ ಎರಡು ಸಾವಿರದ ನಾಲ್ಕರಿಂದ ಒಂದ್ ಐದರಿ ಐದು ಐದರಿಂದ ಆರು ವರ್ಷ ಸಿ ಬಿ ಮಾಡಿದೆ ಸರ್ ಆಮೇಲೆ ಈ ಸಿ ಎಸ್ ಆರ್ ಬಂದೆ ಸರ್ ಸಿ ಎಸ್ ಆರ್ ಬಂದು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದ್ ಹದ್ನಾಲ್ಕು ವರ್ಷ ಆಗಿದೆ ಸರ್ ಹದಿನಾಲ್ಕರಿಂದ ಹದಿನೈದು ವರ್ಷ ಆಗಿದೆ ಸಿ ಎಸ್ ಆರ್ ಬಂದು ಕಂಟಿನ್ಯೂ ಸಿ ಎಸ್ ಆರ್ ಒಂದ್ ಐದರಿಂದ ಆರು ವರ್ಷ ಸಿ ಬಿ ಮಾಡಿದ್ರೆ ಇಲ್ಲೇ ಚಂದ್ರಿಕೆ ಲೈಟ್ಗಳೆಲ್ಲ ಮಾಡಿ ಒಂದ್ ಇನ್ನೂರು ಚಂದ್ರಿಕೆ ಬಿದಿರ್ ಚಂದ್ರಿಕೆ ಮಾಡಿ ಈ ಸುತ್ತ ಒಸಾರೆಲ್ಲ ಮಾಡಿ ಒಂದ್ ಇನ್ನೂರು ಚಂದ್ರಿಕೆ ಸ್ಟ್ಯಾಂಡಿಂಗ್ ನಿಂತ್ಕೋಬೇಕು ಆ ಮಟ್ಟಕ್ಕೆ ವ್ಯವಸ್ಥೆ ಮಾಡಿ ಒಂದ್ ಇನ್ನೂರ ಹತ್ ಕೆಜಿ ವರ್ಗೂ ಮ್ಯಾಕ್ಸಿಮಮ್ ಬೆಳೆದೇನೆ ಸರ್ ಯಾವ್ದನ್ನ ಸಿ ಬಿ ಬಿ ಆ ಕೊಳೆಗಲ ಕೊಳೆಗಾಲ ಮಾರ್ಕೆಟ್ಗೆ ಹಾಕಿ ವ್ಯಾಪಾರ ಮಾಡ್ತಿದ್ದು ಈ ಸಿ ಎಸ್ ಆರ್ ಬಂದ್ಮೇಲೆ ಸಿ ಎಸ್ ಆರ್ ರಾಮನಗರ ಮಾರ್ಕೆಟ್ ಸರ್ ಓಕೆ ಬಟ್ ಹಿಂದಕ್ಕಿಂತ ಈಗೇನು ಸಿ ಎಸ್ ಆರ್ಲಿ ಸಿ ಬಿಂತ ಅಂತಂದ್ರೆ ಬಟ್ ಇದನ್ನಾದ್ ಬಿಡಂಗಿಲ್ಲ ಸರ್ ಇಲ್ಲೇ ಪ್ಲಾಸ್ಟಿಕ್ ಚಂದ್ರಿಕೆ ಹಾಕ್ಬಿಡ್ಬೋದು ಬಿಡ್ಡಲ್ಲೇ ಕೆಲಸ ತೀರೋಗ್ಬಿಡುತ್ತೆ ಸಿಬಿದ ಏನಾದ್ರೂ ಲೇಬರ್ ಬೇಕು ಸ್ವಲ್ಪ ಲೇಬರ್ ಸಮಸ್ಯೆ ಇರೋದ್ರಿಂದ ಇರೋ ಅಂತ ಇಬ್ಬರು ಮೂರು ಜನ ಲೇಬರ್ ಕಟ್ಕೊಂಡೆ ಇಲ್ಲೇ ಚಂದ್ರಿಕೆ ಹಾಕಿ ಇದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಸರ್ ನನ್ಗೆ ಇನ್ನೂ ಆಸೆ ಏನು ಅಂದ್ರೆ ರೋಟ್ರಿ ಚಂದ್ರಿಕೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ರೋಟ್ರಿ ಹೊಸ ಇದಕ್ಕಿಂತ ಮುಂದುವರೆದ ಬಟ್ ಅದಕ್ಕೂ ಏನಾಗದ ಅಂದ್ರೆ ಲೇಬರ್ ಬೇಕು ಪ್ಲಾಸ್ಟಿಕ್ ಚಂದ್ರಿಕೆಗಿಂತ ಗುಣಮಟ್ಟದ ಗೂಡ್ ಬೆಳಿಬಹುದು ಅದ್ರಲ್ಲಿ ಬಟ್ ಅದಕ್ಕೆ ಎಲ್ಲನೂ ಬೆಡ್ ಇಂದ ಆದು ಹೊರಗಡೆ ಬಿಡಬೇಕು ಬಟ್ ಮೌಂಟಿಂಗ್ ಹಾಲ್ ಅಂತ ಈ ಏನು ನಾವು ರೇರಿಂಗ್ ಬಿಲ್ಡಿಂಗ್ ಅದ ಅಷ್ಟೇ ಮೆಜರ್ಮೆಂಟ್ಗೆ ಮೌಂಟಿಂಗ್ ಹಾಲ್ ಬೇಕು ಅದಕ್ಕೆ ಬಂಡವಾಳ ಬೇಕು ಲೇಬರ್ ಬೇಕು ಬಟ್ ರೇಟ್ಲಿ ಮಾರ್ಕೆಟ್ಲಿ ರೇಟ್ ಕಾಂಪೀಟ್ ಮಾಡಬಹುದು ಫಸ್ಟ್ ರೇಟ್ ಯಾವುದೇ ಮಾರ್ಕೆಟ್ ಹೋದ್ರು ರೋಟ್ರಿ ಚಂದ್ರಿಕೆ ಗೂಡು ಅಂದ್ರೆ ಅದು ಒಳ್ಳೆ ರೇಟ್ ಗುಣಮಟ್ಟದ ಗೂಡು ಸರ್ ಒಳ್ಳೆ ರೇಟ್ ಮಾರ್ಬಹುದು ಸರ್ ಈಗ ಮೊದಲನೇ ಬಾರಿ ನೀವು ರೇಷ್ಮೆ ಕೃಷಿ ಮಾಡಬೇಕಾದ್ರೆ ನಿಮ್ಗೆ ಏನೇನು ತೊಂದರೆಗಳದು ಸರ್ ಅದೇ ಸ್ಟಾರ್ಟಿಂಗ್ಲಿ ಸರ್ ನಂದು ಹೊಸದ ಹೊಸ ಎಕ್ಸ್ಪೀರಿಯನ್ಸ್ ಬಜೆಟ್ ಒಂದು ದುಡ್ಡು ಸರ್ ದುಡ್ಡು ಬೇಕು ಅಂದ್ರೆ ಮನೇಲಿ ಮಾಡ್ತಿದ್ದಾಗ ಏನ್ ದುಡ್ಡು ಬೇಕಿಲ್ಲ ಸರ್ ಈಗ ಮನೇಲೆ ಮಾಡಕ್ ಆಗಲ್ವಲ್ಲ ಮನೇಲಿ ಏನ್ ಮಾಡ್ತಿದ್ದು ಅಂದ್ರೆ ಐವತ್ ಮರಿ ಎಪ್ಪತ್ತೈದ್ ಮರಿ ಮಾಡ್ತಿದ್ದು ನೆಕ್ಸ್ಟ್ ನಾವು ಮುಂದಕ್ಕೆ ಮುಂದಿನ ಅಂತಕೋಬೇಕು ಅಂತಂದಾಗ ಸ್ವಂತ ಮನೆ ಬೇಕು ಸರ್ವಾಳ ಮನೆಗೆ ಬಂಡವಾಳ ಬೇಕು ಆಮೇಲೆ ಅದು ಸಕ್ಸಸ್ ಆದದು ಆಗಲ್ವ ಅನ್ನೋದು ಒಂದ್ ತಲಲ್ಲಿ ಒಂದ್ 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 ಸೈಡ್ ಅಂತೂ ಇತ್ತು ಸರ್ ಯಾಕಂದ್ರೆ ಸಾಲ ಮಾಡಿದವರು ಮಾಡಿ ನಮ್ಗೆ ರೂಢಿ ಇಲ್ಲ ಸಾಲ ಮಾಡ್ದಾಗ ಸಾಲದವ್ರಿಗೆ ದುಡ್ಡು ಕೊಡ್ಬೇಕು ಅಲ್ಲಿ ಬಂದ್ರೆ ನಾವು ಸಂಪಾದನೆ ಮಾಡ್ಕೊಡ್ತೀವಿ ಅಕಸ್ಮಿತ್ ಏನಾದ್ರು ಫೇಲ್ ಆದ್ರೆ ಯಾವ ರೀತಿ ಕೊಡೋದು ಅನ್ನೋ ಯೋಚನೆಯಿಂದ ಪ್ರಾರಂಭ ಮಾಡೋದ್ ಆದ್ರೂ ಧೈರ್ಯ ಏನಿಲ್ಲ ಸರ್ ಮಾಡಿದೆ ಎಸ್ ಬಿ ಐ ಬ್ಯಾಂಕ್ದು ಎರಡು ಲಕ್ಷ ದುಡ್ಡು ಕೊಟ್ರು ಬಿಲ್ಡಿಂಗ್ಗೆ ಒಂದು ಅರವತ್ತು ಕೊಟ್ರು ನಂದು ಕ್ರಾಫ್ಟ್ ಲೋನ್ ನಲ್ವತ್ ಸಾವಿರ ಓಕೆ ಎರಡು ಸಾವಿರದ ಏಳು ನನ್ಗೆ ಸಹಾಯಧನ ಸಹಾಯ ಮಾಡ್ರು ಸರ್ ಸಬ್ಸಿಡಿ ಸಬ್ಸಿಡಿ ಸಾವಿರ ಸರ್ ಬಿಲ್ಡಿಂಗ್ ಬಟ್ ಅವ್ರು ಸಾಲ ಕೊಟ್ರು ಎರಡ್ ಲಕ್ಷ ಮಾಡಿ ಅಂತ ಎಸ್ ಬಿ ಐ ಇಂದ ನನ್ನ ಸಾಲ ಕೊಟ್ರು ನಾನು ಒಂದ್ ಮೂರ್ನಾಲ್ಕು ವರ್ಷ ನಾನು ಸಾಲ ತೀರ್ಸಕ್ ಆಗಿಲ್ಲ ಅನಂತರ ನಾನು ಸಾಲನು ಕಟ್ಟಿ ತೀರ್ಸಿದ್ದೀನಿ ಸರ್ ಎಸ್ ಬಿ ಐ ತೀರ್ಸಿದ್ದೀನಿ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇತ್ತಾಗ ಸಾಲ ಮಾಡಿ ನಾಲ್ಕು ಲಕ್ಷ ನಾಕ್ ನಾಲ್ಕು ಲಕ್ಷ ಚಿಲ್ಲರೆ ಆಯ್ತು ಸರ್ ಅವಾಗ್ಲೇ ಎರಡ್ ಸಾವಿರದ ಏಳು ಆಗ್ಲೂ ನಾಲ್ಕು ಲಕ್ಷ ಚಿಲ್ಡ್ರನು ಸಾಲನೆ ಮಾಡಿದೆ ಸಾಲನೆ ಮಾಡಿ ಆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಕಡ್ಡಿ ಎಲ್ಲಾ ಡೆವಲಪ್ ಮಾಡಿ ಏರಿಯಾ ಜಾಸ್ತಿ ಮಾಡ್ಕೊಂಡು ಹದ್ಮೂರ್ ಕುಂಟೆಯಿಂದ ಇಲ್ಲಿ ಮನ ಹತ್ರ ಒಂದ್ ಅರ್ಧ ಎಕರೆ ಹಾಕೊಂಡು ಒಂದು ಕಾಲು ಎಕರೆ ಮಾಡಿ ಪುನಃ ಮೇಲ್ಗಡೆ ಒಂದ್ ಜಮೀನು ಬೇರೆಯವರು ಲೀಜ್ಗೆ ಹಾಕೊಂಡು ಅಲ್ಲೊಂದು ಎಕರೆ ಮಾಡಿ ಒಂದ್ ಎರಡು ವರ್ಷದಲ್ಲೇ ಸಾಲ ತೀರ ಮಟ್ಟಕ್ಕೆ ಆಯ್ತು ಸರ್ ಅದಷ್ಟು ಇನ್ಕಮ್ ಬಂತು ಸರ್ ಬ್ಯಾಂಕ್ ಸಾಲನು ಕಟ್ಟರೆ ಹಂಗೆ ಒಂದೊಂದು ಹಂತವಾಗಿ ಡೆವಲಪ್ ಐವತ್ ಸಾವಿರ ಸಹಾಯಧನ ಸರ್ಕಾರದಿಂದ ಬಂದಿದೆ ಸರ್ ಬಿಲ್ಡಿಂಗ್ ಮತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟವ್ರ ರೇಷ್ಮೆ ಇಲಾಖೆಯಿಂದ ಏನೇನ್ ಬೇಕು ಪರಿಕರಗಳು ಪ್ಲಾಸ್ಟಿಕ್ ಚಂದ್ರಿಕೆ ಆಗ್ಬೋದು ರೂಮ್ ಹೀಟರ್ ಆಗ್ಬೋದು ಹಿಮಿಡಿಫೈಯರ್ ಆಗ್ಬಹುದು ಏರ್ ಕೂಲರ್ ಆಗ್ಬಹುದು ಎಲ್ಲಾನು ಕೊಟ್ಟರೆ ಸರ್ ನೂತನವಾಗಿ ಏನೇನು ತಂತ್ರಜ್ಞಾನಗಳು ಹಿಮಿಡಿಫೈಯರ್ ಏರ್ ಕೂಲರ್ ಹೀಟರ್ ಅದ್ ಏನೇನ್ ಬೇಕು ಎಲ್ಲಾ ಕೊಟ್ಟಿದ್ದಾರೆ ಎಲ್ಲಾ ಕೊಟ್ಟಿದ್ದಾರೆ ಸರ್ ಬ್ರಷ್ ಕಟರ್ ಎಲ್ಲಾನು ರೇಷ್ಮೆ ಇಲಾಖೆಯವ್ರ ಕಡೆಯಿಂದ ಇಪ್ಪತ್ತೈದು ಮತ್ತೆ ಎಪ್ಪತ್ತೈದು ಅನುಪಾತದಲ್ಲಿ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ರೈತರು ಎಪ್ಪತ್ತೈದು ಪರ್ಸೆಂಟ್ ಸಹಾಯ ಆ ರೂಪದಲ್ಲಿ ಕೊಟ್ಟು ಎಲ್ಲಾನು ತಗೊಂಡಿದೀನಿ ಸರ್ ಹ ಈಗ ಈಗ ಅನುಕೂಲವಾಗಿ ಆಯ್ತಾ ಅದ ಸರ್ ಸರ್ ಈಗ ನಿಮ್ದು ಮನೆಯದು ಏನ್ ಕೆಪಾಸಿಟಿ ಇದೆ ಸರ್ ಇದು ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸರ್ ನಾನು ಅವತ್ತಿನ ದಿನದಲ್ಲಿ ನನ್ಗ ಇದಿಷ್ಟಕ್ಕೆ ಸರ್ ನನಗ ಇದನ್ನೇ ಸಾಲ ಮಾಡಿ ಮಾಡಿದಾಗ ನಾನು ಐವತ್ತು ಕಟ್ಸುವಂತ ಯಾರ್ಯಾರ ಹೇಳಿದ್ರು ಸ್ನೇಹಿತರು ಐವತ್ತಡಿ ಉದ್ದ ಇಪ್ಪತ್ತಡಿ ಆಗ್ಲನ ಬಟ್ ನನಗ್ ದುಡ್ಡಕ್ಕೆ ತೊಂದರೆ ಇತ್ತು ಸರ್ ಆಗ ಎಲ್ಲಾನು ಸಾಲ ಮಾಡಿದ್ನಲ್ಲ ಧೈರ್ಯ ಸಾಲಿಲ್ಲ ಇಲ್ಲ ನಮ್ಗೆ ಇರೋದು ಕಡಿಮೆ ಜಮೀನಿಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ರಿ ಹೊರಳತೆ ನಲ್ವತ್ಮೂರು ಇಪ್ಪತ್ತ್ ಮೂರು ಸರ್ ಅಂದ್ರೆ ರೇರಿಂಗಾಲು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಬಟ್ ಆಂಟಿ ಚೇಂಬರ್ ಸೊಪ್ ಸ್ಟೋರ್ ಮಾಡ್ಕೊಳಕ್ಕೆ ಆ ಒಂದ್ ಹತ್ತಡಿ ಬಿಟ್ಕೊಂಡಿದೀನಿ ಸರ್ ಅದರಲ್ಲಿ ಸಪರೇಟ್ ಒಂದು ರೂಮ್ ಬೇರೆ ನಾವು ಈ ಉಳ್ಕೊಳಕೆ ಅಂದ್ಬಿಟ್ಟು ಡಿವೈಡ್ ಮಾಡಿ ಹತ್ತಡಿ ಟೆನ್ ಬೈ ಟೆನ್ ಸೊಪ್ಪ ಇಟ್ಕಳಕೆ ಟೆನ್ ಬೈ ಟೆನ್ ಒಂದ್ ರೂಮ್ ಮಾಡ್ಕೊಂಡು ನಾವು ಮಲ್ಕೊಳಕ್ಕೆ ಊಟ ತಿಂಡಿ ಮಾಡಕೆ ಅಂದ್ಬಿಟ್ಟು ಅದನ್ನ ಸಪರೇಟ್ ಮಾಡ್ಕೊಂಡಿದೀವಿ ಸರ್ ರೇರಿಂಗ್ ಆಲ್ ಮಾತ್ರ ಇಪ್ಪತ್ತು ಮಾತ್ರ ಮೂವತ್ತು ಎಷ್ಟು ಸರ್ ಸರ್ ನಾನು ಐದು ಸ್ಟೆಪ್ ಮಾಡ್ಕೊಂಡಿದೀನಿ ಕಡಿಮೆ ಅಂತರ ಕೊಟ್ಕೊಂಡಿದೀನಿ ಸರ್ ಇದು ಇನ್ನು ಜಾಸ್ತಿ ಕೊಡ್ಬೇಕು ಎರಡು ಎರಡು ಅಡಿ ಮೇಲ್ ಕೊಟ್ರೆ ತುಂಬಾ ಅನುಕೂಲ ನಾನು ಇರೋದ್ರಲ್ಲೇ ಸರ್ ಮಾಡ್ಕೊಳ್ಳೋ ಬಿಲ್ಡಿಂಗ್ ಇನ್ ಮಾಡ್ಸಕ್ ನನಗೆ ಸ್ವಲ್ಪ ಆರ್ಥಿಕವಾಗಿ ತೊಂದ್ರೆ ಮುಂದಕ್ಕೆ ಆಮೇಲೆ ಬೇರೆ ಬೇರೆ ವ್ಯವಸ್ಥೆಗಳು ಇರೋದ್ರಿಂದ ಸರ್ ಆರ್ಥಿಕವಾಗಿ ಬೇರೆ ಬೇರೆ ಗೆ ಹಾಕೊಳ್ಳೋದ್ರಿಂದ ಇದೇ ಬಿಲ್ಡಿಂಗ್ ಲೆ ಮಾಡೋನ್ಬಿಟ್ಟು ನಾನು ಒಂದು ಮುಖಲ್ ಅಡಿ ಕೊಟ್ಕೊಂಡು ಐದು ಸ್ಟೆಪ್ ಮಾಡಿದೀನಿ ಹದಿನೈದು ಅಡಿ ಇದೆ ಸರ್ ಸೆಂಟ್ರಲ್ ಹದಿನೈದು ಅಡಿ ಇದೆ ಸರ್ ಆ ಕಡೆ ಕಡೆ ಈ ಹನ್ನೆರಡು ಇದೆ ಇದೆ ಆ ಕಡೆ ಕಿಟಿಗಳು ವೆಂಟಿಲೇಷನ್ ಮೂರ್ ಮೂರ್ ಇದೆ ಸರ್ ಮೂರು ಈ ಕಡೆ ಮೂರ್ ಮೂರು ಮಧ್ಯದ ಕಿಟಿಗಳು ದೊಡ್ಡ ಕಿಟಿಗಳು ಮೂರ್ ಮೂರು ಒಟ್ಟಿಗೆ ಒಂದೊಂದ್ ಸೈಡ್ಲಿ ಒಂಬತ್ತು ಕಿಟಿಗಳಿವೆ ಸರ್ ನಾನು ಇರೋದ್ರಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಸರ್ ಸಾವಿರದ ಮುನ್ನೂರ ಎಪ್ಪತ್ತೈದು ಸ್ಕ್ವಯರ್ ಫೀಟ್ ಇದೆ ಸರ್ ಒಂದು ಒಂದ್ ನೂರ ಇಪ್ಪತ್ತೈದು ಕೆಜಿ ಗುಣಮಟ್ಟದ ಗೂಡು ಬೆಳಿಬಹುದು ಸರ್ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲಗಿ ದ್ರಾವಣ ನೂವಾಲಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಮೆಣಸಿದಂತೂ ಬಹಳ ಚೆನ್ನಾಗಿ ಬರುತ್ತೆ ಬರ್ತಾ ಇದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ಯಾವಾಗ್ಲೂ ನೀವು ಬಾಳಲ್ಲ ಅಂತ ಒಂದು ಜೈನ್ಸ್ ಜಗತ್ತಿನ ಅತಿ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡ ಬೇಕಾದವರು ಅಧಿಕಾರಿಗಳನ್ನು ಸಂಪರ್ಕಿಸಿ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ನೂರ ಇಪ್ಪತ್ತೈದು ಕೆ ಜಿ ಬೆಳಿಬೇಕಾದ್ರೆ ಎಷ್ಟು ಭೂಮಿ ಇರ್ಬೇಕು ಸರ್ ನಿಮ್ ಪ್ರಕಾರ ಆ ಒಂದ್ ಬ್ಯಾಚ್ ನೂರ ಇಪ್ಪತ್ತೈದು ಮೊಟ್ಟೆ ಬೆಳಿಬೇಕು ಅಂದ್ರೆ ಸರ್ ಹೆಚ್ಚು ಕಮ್ಮಿ ಒಂದ್ ಎಕರೆ ಸೊಪ್ಪಬೇಕು ಸರ್ ಒಂದ್ ಎಕರೆ ಒಂದ್ ಎಕರೆ ಸೊಪ್ಪಬೇಕು ಸ್ಟಾರ್ಟಿಂಗ್ ಲಿ ಒಂದ್ ಎಕರೆ ಇನ್ನೂರ್ ಮೊಟ್ಟೆ ಎಲ್ಲ ಮೇಯ್ತಿದ್ವಿ ಸರ್ ಸ್ಟಾರ್ಟಿಂಗ್ಲಿ ಲಿ ಎರಡ್ ಸಾವಿರದ ನಾಲ್ಕು ಐದಲ್ಲಿ ಹೊಸ ಭೂಮಿ ಇತ್ತಲ್ಲ ಸರ್ ಆಗ ಏನೇನ್ ಬೇಕು ಪೋಷಕಾಂಶಗಳೆಲ್ಲ ಭೂಮಿಲಿ ಇತ್ತು ಅಲ್ಲಿ ಉಸಿರ್ಕೊಂಡು ಗುಣಮಟ್ಟದ ಗೂಡು ಬೆಳೀತಿತ್ತು ಜೊತೆಗೆ ಚೆನ್ನಾಗಿ ಬೆಳ ಬತ್ತಿತ್ತು ಒಂದೀಗ ನಂದೆಲ್ಲ ಹಳ ತೋಟನೇ ಸರ್ ನಾನೇನು ಇಪ್ಪತ್ತು ವರ್ಷದಲ್ಲಿ ಹಾಕಿದ್ದೆ ಅದೇ ತೋಟಗಳು ನಂದು ಎಲ್ಲೂ ತೋಟ ಹಾನಿಲ್ಲ ಈ ಮುಂದಕ್ಕೆ ಮಾಡಬೇಕು ಸರ್ ಮಾಡಬೇಕು ಅದೇ ತೋಟ ಆದ್ರಿಂದ ಒಂದ್ ಎಕರೆಗೆ ಹೆಚ್ಚು ಕಮ್ಮಿ ನೂರ್ ಇಪ್ಪತ್ತೈದು ಕೆಜಿ ಬೆಳಿಬೇಕು ಅಂದ್ರೆ ಒಂದ್ ಎಕರೆ ತೋಟ ಈಗ ಮೊದಲೆಲ್ಲಾ ಇನ್ನೂರ್ ಮೊಟ್ಟೆ ಮೇಯ್ ಈಗ ಕಡಿಮೆ ಆಗಿದೆ ಸರ್ ಕಡಿಮೆ ಆಗಿದೆ ಇಪ್ಪತ್ತೈದು ಕೆಜಿಗೆ ಒಂದ್ ಎಕರೆ ಸೊಪ್ಪು ಕಡಿಮೆ ಆಗಿದೆ ಈಗ ಇದು ನೀವ್ ಕಬ್ಬಣದ ಹಾಕಿದಿರಲ್ಲ ಸರ್ ರಾಕ್ಸ್ ಕೆಲವೊಂದ್ ಕಡೆ ಒಳ್ಳೆ ಕೊಲೆ ಕಟ್ಟಿಗೆಗೂ ಅಂದ್ರೆ ಕಟ್ಟಿಗೆಯಿಂದ ಮಾಡಿರೋದು ಇರತ್ತೆ ನಂದು ಇತ್ತು ಸರ್ ನಂದು ಇತ್ತು ನಾನು ಒಂದು ನಾನು ಸ್ಟಾರ್ಟಿಂಗ್ ಕಬ್ಬಣದ್ ಮಾಡಿಸಿದ್ದೆ ಸರ್ ಊರೊಳಗಡೆ ನಾನು ಕಾಣೆ ಯಾಕೋ ಅದನ್ನ ಮಾಡಿಸಿದೆ ಅಂದ್ರ ನಾವ್ ಸಂಸಾರದ ಮನೆ ಆ ನಾವು ಬೆಳೆಹಣ್ಣ ಆದಾಗ ಬಿಚ್ ಮಾಡಿಬಿಡ್ತಿದ್ವ ಸೈಡ್ ಕಬ್ಬಣದ ಆಗ ಎಲ್ಲ ಫೀಲ್ಡ್ ಎಲ್ಲ ಬಿಡ್ತಿತ್ತಲ್ಲ ಸರ್ ನಾವ್ ಮಲಿಕಳ ಜಾಗಕ್ಕೆಲ್ಲ ಹಾಕ್ಬಿಡ್ತಿದ್ವಲ್ಲ ಇರೋದಲ್ಲಿ ಅನುಸರ್ಸ್ಕೊಂಡು ಮಲಿಕತ್ತಿದ್ವ ಬೆಳೆ ಹಣ್ಣ ಆಯ್ತು ಅಂದ್ರೆ ನಾವು ನಟ್ಟು ಬೋರ್ಡ್ ಸಿಸ್ಟಮ್ ಮಾಡ್ಕೊಂಡು ಅದನ್ನ ಬಿಚ್ ಸೈಡ್ ಇಟ್ಬಿಟ್ಟು ಪುನಃ ಬೆಳೆ ಬರೋವರ್ಗೆಲ್ಲ ಖಾಲಿ ಇರ್ತಿತ್ತು ಪುನಃ ಬೆಳೆ ಬಂದ ಬರೋ ಟೈಮಲ್ಲಿ ಜೋಡ್ಸ್ಕೊತಿದ್ವ ಸರ್ ಆ ಲೆಕ್ಕದಲ್ಲಿ ಕಬ್ಬಿಣದ ಮಾಡಿಸ್ತೇ ಸರ್ ಈಗ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂದ್ರೆ ಮರದಕ್ಕೂ ಕಬ್ಬಣದಕ್ಕೂ ವ್ಯತ್ಯಾಸ ಕಟ್ಟಿಗೆಲ್ ಮಾಡಿಸ್ರೆ ಏನಾಯ್ತದ ಅಂದ್ರೆ ಸರ್ ಅದು ತುಂಬಾ ಜಾಗ ಬಿಡುತ್ತೆ ಈಗ ಅದು ಆ ಇದು ಮೂರು ಮೂರು ಸೈಜು ಕಂಬಗಳನ್ನ ಆ ಒಟ್ಟಿ ಮಾಡ್ತೀವಿ ಅಂತಂದ್ರೆ ನಾವು ಒಂದ್ ಐದಿಂಚು ಎತ್ರ ಒಂದ್ ಇಂಚು ಮಂದದ್ದು ಅಲಗೆಗಳ ಟೈಪ್ ಹಾಕ್ಸ್ಬೇಕು ಆಮೇಲೆ ಸೋಂಕು ನಿವಾರಣೆಗೆ ಸ್ವಲ್ಪ ತೊಂದರೆ ಅಂತ ನನ್ನ ವೈಯುಕ್ತಿಕ ಅಭಿಪ್ರಾಯ ಸರ್ ಅಂದ್ರೆ ಇದು ಕೆಬ್ ಕೆಬ್ಬಣಿಗೆ ನೀವು ಫಾರ್ಮಲೀನ್ ಈಗ ಬಿಡಿ ಬ್ಯಾನ್ ಇದೆ ಅದು ಬೇರೆ ಡೆಕಾಲು ಅಸ್ತ್ರ ಸುಣ್ಣ ಗಿಣ್ಣ ಹೊಡೆದಾಗ ಇದು ಕೆಬ್ಬಣಿಗ್ ಪ್ರಾಬ್ಲಮ್ ಆಗಲ್ಲ ಈಗ ನೋಡಿ ಸರ್ ಇಪ್ಪತ್ತು ವರ್ಷದ್ದು ನನ್ನ ಹತ್ರ ಕಬ್ಬಣ ಅದ ಈ ಸ್ಟ್ಯಾಂಡ್ ಎಲ್ಲ ಸಾಮಾನ್ಯ ಆಲ್ಟ್ರೇಷನ್ ಮಾಡ್ಸಿರೋದು ಇಪ್ಪತ್ತು ವರ್ಷದ್ದು ಅದ ಇಪ್ಪತ್ತ್ ವರ್ಷದಿಂದ ಅದು ಏನು ಆಗಿಲ್ಲ ನನ್ನ ಪೇಂಟ್ ಪೇಂಟ್ ಮಾಡಿಸಿದೀನಿ ಸರ್ ಎರಡು ಬಾರಿ ಮಾಡ್ಸಿದಿನಿ ಸರ್ ಒಂದ್ ಮೂರಿಂದ ನಾಲ್ಕು ವರ್ಷಕ್ಕೊಮ್ಮೆ ಪೇಂಟ್ ಮಾಡ್ಸಿದ್ರ ಸರ್ ಅದು ಏನು ಆಗಲ್ಲ ಮೆಟಲ್ ಪರ್ಮನೆಂಟ್ ಸ್ಟ್ರಕ್ಚರ್ ತರ ಆಗಲ್ಲ ಆಯ್ತದ ಜೊತೆಗೆ ನಾವು ಬೇಡ ಅಂದಾಗ ಏನಾಯ್ತದ ಸರ್ ಕಬ್ಣಕ್ಕು ಮರಕ್ಕೂ ಏನು ವ್ಯತ್ಯಾಸ ಅಂದ್ರ ಮರ ನಮ್ಗ ರೇರಿಂಗ್ ಬೇಡ ಅಥವಾ ಅದು ಒಂದ್ ಐದಾರು ವರ್ಷ ಆಗಿ ನಾವು ಮೆಡಿಸಿನ್ ಎಲ್ಲ ಮಾಡಿ ನೀರೆಲ್ಲ ತೊಳೆದ್ರಿಂದ ಸರ್ ಅದೆಲ್ಲ ಬೋಲ್ಟ್ ನಟ್ ಹತ್ರ ತಿನ್ಕೊಂಬಿಟ್ಟು ಏನಾಯ್ತದ ಅದು ಸ್ಟ್ರೆಂತ್ ಕಳ್ಕೊಂಬಿಟ್ಟು ಅದು ಬರಿ ಸೌದೆಗೆ ಆಯ್ತದ ಸರ್ ನೀರು ಅಲ್ಲೇ ಸೌದೆ ಆಯ್ತದ ಕಬ್ಬಣ ಏನು ಅಂದ್ರೆ ನಾವ್ ಏನ್ ಬಂಡವಾಳ ಹಾಕಿರ್ತೀವಿ ಲಾಸ್ಟ್ ಗುಜರಿಗ ಅರ್ಧ ರೇಟ್ ಗಾರು ಕೊಟ್ಟು ಸಿಗತ್ತೆ ಅದೊಂದು ಬೆನಿಫಿಟ್ ಅನ್ನೋದು ನನ್ನ ತಲೆ ಒಳಗ ಸರ್ ಅದ್ ಜೊತೆಗೆ ಏನಪ್ಪ ಸ್ಪೇಸಿಂಗ್ ತುಂಬಾ ಕಡಿಮೆ ಹಿಡಿತ ಸರ್ ಕಡಿಮೆ ಇರುತ್ತೆ ಈಗ ಅದು ಮೂರ್ ಇಂಚ್ ಹಿಡಿದ್ರ ಬದಲು ಏನ್ ಮಾಡೋದ ಒಂದುವರೆ ಕಾಲ್ ನೋಡಿ ಒಂದ್ ಅರ್ಧ ಇಂಚ್ ಒಂದ್ ಲೇ ಕೆಲಸ ತೀರ್ಸ್ಕೊಂಬಿರ್ ಆಮೇಲೆ ಡಿಸ್ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂದ್ರೆ ನಮಗೆ ಜಾಸ್ತಿ ಸಂದಿಗಳಿರಲ್ಲ ಆಮೇಲೆ ಪೇಂಟ್ ಇರೋದ್ರಿಂದ ಜಾ ಸೋಂಕು ಅಲ್ಲಿ ಕೂರಲ್ಲ ಸೋಂಕಿರಲ್ಲ ಬೇಗ ಡಿಸ್ಇನ್ಸ್ಪೆಕ್ಷನ್ ಮಾಡಬಹುದು ಜೊತೆಗೆ ಸೋಂಕು ನಿವಾರಣೆ ಮಾಡಾಕ ಸೂಕ್ತ ಅಂತ ನಾನು ಕಬ್ಬಿಣದನ್ನೇ ಆಯ್ಕೆ ಮಾಡಿ ಆಯ್ಕೆ ಮಾಡಿದೀನಿ ಸರ್ ಸುಮಾರು ಜನಕ್ಕೂ ಸಲಹೆ ಕೊಟ್ಟಿದ್ದೀನಿ ಸರ್ ಕೆಲವರು ಆಕ ಮರದ್ರಲ್ಲೇ ಮಾಡ್ತಾರ ಸರ್ ಚೆನ್ನಾಗಿ ಬೆಳೆ ಆದ್ರೆ ಅವ್ರನ್ನೇನು ಡಿಸ್ಟರ್ಬ್ ಮಾಡೋದು ಬೇಡಿ ಅವ್ರು ಅದರಲ್ಲೇ ಮುಂದುವರಿಲಿ ಈಗ ನಾನು ಮೊದಲು ಮರದಿತ್ತು ಸರ್ ಅದನ್ನ ಕಿತ್ ಹಾಕ್ಬಿಟ್ಟು ಕಬ್ಬು ಮಾಡಿಸಿದೀನಿ ಒಂದ್ ಸೈಡ್ ಕಬ್ಬಣ ಇತ್ತು ಒಂದ್ ಸೈಡ್ ಮರ ಇತ್ತು ಮರ ಇತ್ತು ನಾನ್ ಬಟ್ ಏರ್ ಸಾವಿರದ ಏಳರಲ್ಲೇ ರಲ್ಲೇ ಮಾಡಿಸಿದ್ದೆ ಸರ್ ಹಾಗಾಗಿ ಇದನ್ನೇ ಕಂಟಿನ್ಯೂ ಇದನ್ನೇ ಕಂಟಿನ್ಯೂ ಮಾಡಿದೀನಿ ಸರ್ ಈಗ ನೀವು ಇದು ಮೊದಲು ಹೇಳ್ತಾ ಇದ್ರಿ ಆ ನನ್ನ ಮನೆ ನೂರಾ ಇಪ್ಪತ್ತೈದು ಹುಳುಗಳನ್ನ ನಾವು ಮೊಟ್ಟೆಗಳನ್ನ ಇಟ್ಟು ಸಾಕಣೆ ಮಾಡಬಹುದು ಅಂತ ಹೇಳ್ತಿದ್ರಿ ನಾವಿಲ್ಲಿ ಇಲ್ಲಿ ಬಂದು ನೋಡ್ದಾಗ ಒಂದ್ ಸ್ವಲ್ಪ ಕಡಿಮೆ ಇದ್ದಂಗೆ ಕಾಣ್ತು ಇಳುವರಿ ದೃಷ್ಟಿಗೆ ಹೋದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಏನೋ ತೊಂದ್ರೆ ಆದಂಗೆ ಅನಸ್ತು ಈ ಸಲ ಏನಾಗಿದೆ ಸರ್ ಅದೇ ಈ ಸರ್ ಸ್ವಲ್ಪ ನಮ್ಗೆ ಡ್ಯಾಮೇಜ್ ಆಗಿದೆ ಸರ್ ಬೆಳ ಲಾಟು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸರ್ ಓಕೆ ನನ್ಗೆ ಹಿಂದ್ಲ ಬೆಳೆ ತುಂಬಾ ಆಗಿತ್ತು ನೂರ ಐವತ್ ಮೊಟ್ಟೆ ತಂದಿದೆ ಸರ್ ನೂರ ಅರವತ್ತೈದು ಕೆಜಿ ಗೂಡಾಗಿತ್ತು ನೂರ ನಲ್ವತ್ತೆರಡು ಕೆಜಿ ಒಳ್ಳೆ ಗೂಡಾಗಿತ್ತು ನಿಜಲಿ ಗೂಡೆಲ್ಲ ಸೇರಿ ಒಂದ್ ನೂರ ಆಗಿತ್ತು ಬಟ್ ಅದು ಬೆಳೆ ವಾತಾವರಣದ ಮಿಸ್ಟಿಕ್ ಜೊತೆಗೆ ಬಿತ್ತನೆ ಗೂಡಲ್ಲೂ ಬಂದ್ಬಿಟ್ಟಿರ್ತ ಸರ್ ಬಿತ್ತನೆಲ್ಲೂ ತೊಂದರೆ ಆದಾಗ ನಮ್ಗೆ ತುಂಬಾ ಲಾಸ್ ಆಗ್ಬಿಡುತ್ತೆ ವಾತಾವರಣದ ಲಾಸ್ ಸ್ವಲ್ಪ ಸ್ವಲ್ಪ ಆದ್ರೂ ಬಿತ್ತನೆ ಚೆನ್ನಾಗಿತ್ತು ಅಂದ್ರೆ ತುಂಬಾ ಏನು ಏಟ್ ಆಗಲ್ಲ ಬಿತ್ತನೆಲ್ಲಿ ಏನಾದ್ರು ಸ್ವಲ್ಪ ಸೋಂಕಿತ್ತು ಅಂದಾಗ ನಮ್ಗೆ ತುಂಬಾ ಲಾಸ್ ಆಯ್ತು ಲಾಸ್ ಆಗುತ್ತೆ ಈ ಬೆಳೆ ಸ್ವಲ್ಪ ಲಾಸ್ ಈಗ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಸರ್ ಈಗ ನನ್ ಏನು ಅಂದ್ರೆ ಒಂದ್ ಫಿಫ್ಟಿ ಪರ್ಸೆಂಟ್ ಹೋಗಿದೆ ಸರ್ ಒಂದ್ ಫಿಫ್ಟಿ ಪರ್ಸೆಂಟ್ ಗೂಡ್ ಕಟ್ಟಿದೆ ಸರ್ ಬಟ್ ಅದ್ರಲ್ಲೂ ಒಂದ್ ಟೆನ್ ಪರ್ಸೆಂಟ್ ಲಾಸ್ ಆಗುತ್ತೆ ಗೂಡು ಮತ್ತೆ ಊಜಿ ಹುಡುಗ ಊಜಿ ನಮ್ಮ ನಮ್ಮದು ಹುಡಿಯೋದು ಅದ್ರಲ್ಲಿ ಹಾಕ್ತೇನಲ್ಲ ಬಟ್ ಎಲ್ಲ ಸೇರ್ ಅಲ್ಲೂ ಟೆನ್ ಪರ್ಸೆಂಟ್ ಹೋಗುತ್ತೆ ಸರ್ ಒಂದ್ ಫಾರ್ಟಿ ಪರ್ಸೆಂಟ್ ಈ ಸರಿ ಬೆಳೆ ಸರ್ ಓಕೆ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸರ್ ಈಗ ಈ ರೀತಿ ಒಂದು ಲಾಸ್ ಗಳನ್ನ ತಪ್ಪಿಸಬೇಕಾದ್ರೆ ರೈತರು ಏನ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ಮಾಡಬೇಕು ಸರ್ ಯಾಕಂದ್ರೆ ಒಂದು ಚಾಕಿ ಸೆಂಟರ್ ಇಂದ ಹಿಡಿದು ಅಪ್ ಟು ಬೆಳೆ ಮಾಡುವವರೆಗೂ ಒಂದು ಪ್ರೊಸೀಜರ್ ಇರತ್ತೆ ಸರ್ ಅದೆಲ್ಲ ಯಾವ ಯಾವ ಹಂತದಲ್ಲಿ ಬಹಳ ಮುಖ್ಯ ಸರ್ ನಾವು ಮಾಡಬೇಕು ಸರ್ ಈಗ ಚಾಕಿ ಅದೇ ಗುಣಮಟ್ಟದ ಬಿತ್ತನೆ ಬಿತ್ತನೆ ಬೇಕು ಸರ್ ಅಂದ್ರೆ ಬಿತ್ತನೆ ಮೊಟ್ಟೆ ತಯಾರು ಮಾಡೋರು ಗುಣಮಟ್ಟದ ಗೂಡನ್ನ ಬಿತ್ತನೆ ಗೂಡನ್ನ ಖರೀದಿ ಮಾಡಿ ಗುಣಮಟ್ಟದ ಮೊಟ್ಟೆನೆ ಮೊಟ್ಟೆನ ಅವರು ಕೊಟ್ರೆ ಚಾಕಿ ಸೆಂಟ್ರ್ ಅವರು ನೀಟಾಗಿ ಅವರು ನಿರ್ವಹಣೆ ಮಾಡಿ ಆ ಎರಡನೇ ಅಂತ ಚಾಕಿಗಳು ನಮಗ್ ಕೊಟ್ರೆ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಸರ್ ನಮ್ಮಲ್ಲೂ ತಪ್ಪುಗಳು ಬರ್ತವೆ ಸರ್ ಬಟ್ ವಾತಾವರಣ ಪ್ರಕೃತಿ ಈ ಮಳೆ ಮತ್ತೆ ಬಿಸಿಲು ಇವೆಲ್ಲಾನು ಸರಿ ಮಾಡ್ಕೊಂಡು ನಾವ್ ಹೋಗ್ಬೋದು ಸರ್ ಮೇನ್ ನನ್ಗ ಏನು ಅಂದ್ರ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ಇಪ್ಪತ್ತ್ ವರ್ಷದ ಸರ್ವಿಸ್ಲಿ ಬಿತ್ತನೆ ಚೆನ್ನಾಗಿತ್ತು ಅಂದ್ರೆ ನಮ್ಮಲ್ಲಿ ಏನೋ ಒಂಚೂರು ಏರುಪೇರ್ ಆದ್ರೂ ಬೆಳೆ ಚೆನ್ನಾಗಾಯ್ತವ್ ಬಟ್ ಬಿತ್ತನೆ ಚೆನ್ನಾಗಿತ್ತಂದ್ರೆ ನಮ್ ಕಡೆ ತಪ್ಪಿದ್ರು ನಾವು ನೂರ್ ಮರಿ ತಂದಿದೇವಂದ್ರೆ ಅಟ್ಲೀಸ್ಟ್ ಆದ್ರೆ ಏಯ್ಟಿ ಪರ್ಸೆಂಟ್ ಆದ್ರೆ ರಿಕವರಿ ಮಾಡ್ಬೋದು ಮಾಡಬಹುದು ಒಂದ್ ಎಂಬತ್ ಪರ್ಸೆಂಟ್ ಅವರು ಪಾಸ್ ಮಾಡಬಹುದು ಐವತ್ ಪರ್ಸೆಂಟ್ ಮೇಲೆ ಹೋಗಿದೆ ಅಂತಂದ್ರೆ ಅದು ಅದು ಲಾಟ್ ಮಿಸ್ಟಿಕ್ ನಮಗ್ ಗೊತ್ತಾಗ್ಬಿಡತ್ತ ಸರ್ ಈಗ ನಮ್ಗ ತಂದ್ ಮೂರ್ ಜೋರಕ್ ನಾವ್ ಅವ್ ಎರಡ್ ಜ್ವರ ಮರಿ ಕೊಡ್ತಾರೆ ನಾವ್ ಮೂರ್ ಜ್ವರಕ್ ಮರಿ ಕೂರ್ಸ್ತೀವಿ ಅಂದಾಲೇ ನಮ್ಗೆ ಗೊತ್ತಾಗ್ಬಿಡುತ್ತಾ ಲಾಟು ತೊಂದ್ರೆ ಆಯ್ತದ ಇಲ್ವಾ ಅಂತದ್ ಆಮೇಲೆ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರ ಸರ್ ಈಗ ಮೂರ್ ಜ್ವರ ನಾಲ್ಕು ಜೋರಕ್ ಮರಿ ಹೋಯ್ತಾನೆ ಇಲ್ಲ ಏನಾಯ್ತ ಅದ ನಮ್ಗ್ ಮೂರ್ ಜ್ವರಕ್ಕೆ ಏನಾರು ಹೊಂಟೋಯ್ತು ಅಂದ್ರ ಒಂದ್ ಮೂರ್ ಸಾವಿರನ ನಾಕ್ ಸಾವಿರ ಮರಿಗ್ ದುಡ್ಡು ಕೊಟ್ಟಿರ್ತೀವಿ ಆ ಅದಷ್ಟ್ ಲಾಸ್ ಆಗಿರುತ್ತೆ ಒಂದ್ ಎರಡು ಜೋರ ಲಾಸ್ ಆಗಿರುತ್ತೆ ಈ ನಾಲ್ಕು ಜೋರಕ್ ಹೋದ್ರೆ ಒಂದ್ ಹತ್ತರಿಂದ ಹದಿನೈದ ಲಾಸ್ ಆಗಿರುತ್ತೆ ನೂರ್ ಮರಿಗೆ ಈ ಏನಾಯ್ತ ಅದ ಇತ್ತೀಚಿನ ದಿನಗಳಲ್ಲಿ ಒಂದ್ ಒಂದ್ ಆರು ಏಳು ತಿಂಗಳಿಂದ ಈಚೆಗೆ ನಾಲ್ಕು ಚೋರ ದಿನ ಎದ್ದು ಆರ್ ದಿನ ಮೇದು ಮರಿ ಇನ್ನೇನ್ ಶಾಂಪಲ್ ಆಗ್ಬೇಕು ಅನ್ನೋ ಟೈಮ್ಲಿ ಐದ್ ದಿನ ಅಥವಾ ಆರನೇ ದಿನಕ್ಕೆ ರೋಗ ಕಾಣಿಸ್ಕತ್ತೆ ಸಡನ್ ಆಗಿ ಸಡನ್ ಆಗಿ ಹಾಲು ಮತ್ತೆ ಸಪ್ಪೆ ರೋಗ ಹಂಗಾದಾಗ ಏನಾಗ್ಬಿಡುತ್ತೆ ಸರ್ ಈಗ ನಮ್ಗ ಒಂದ್ ಕಡೆ ಗಾರ್ಡನ್ ಖಾಲಿ ಆಗಿರುತ್ತೆ ಇನ್ನೊಂದ್ ಕಡೆ ನಮ್ ಶ್ರಮ ಖಾಲಿಯಾಗಿರತ್ತೆ ನಾವು ಮರಿಯೋರ್ ದುಡ್ ಕೊಟ್ಟಿರ್ತೀವಿ ಆ ಕೂಲಿ ಕೂಲಿಯಾದಗಳ್ ದುಡ್ಡು ಕೊಟ್ಟಿರ್ತೀವಿ ನಾವ್ ತೋಟ ಖಾಲಿ ಅಂತಂದಾಗ ನಾವ್ ಪೂರ್ತಿ ನಾವ್ ಏನಿಲ್ಲ ನಮ್ದು ಶ್ರಮ ಎಲ್ಲಾ ಆಗೋ ಇರುತ್ತೆ ನಾವ್ ದುಡ್ಡು ನೋಡ್ಬೇಕು ಮಾರ್ಕೆಟ್ಲಿ ಆ ದುಡ್ಡು ಬರಲ್ಲ ಅಂದಾಗ ನಮ್ಗೆ ಸ್ವಲ್ಪ ತೊಂದ್ರೆ ಆಯ್ತು ಅದಾಗಬಾರ್ದು ಅಂದ್ರ ಗುಣಮಟ್ಟದ ಬಿತ್ತನೆ ಗುಡ್ಡನ್ನ ತ ಖರೀದಿ ಮಾಡಿ ಅವ್ರ ಅವರು ಆ ಬಿತ್ತನೆ ಗುಡ್ ಖರೀದಿ ಮಾಡಿ ಗುಣಮಟ್ಟದ ಮೊಟ್ಟೆ ಕೊಟ್ಟು ಚಾಕಿ ಮಾಡ್ಕೊಟ್ರೆ ತುಂಬಾ ಅನುಕೂಲ ಜೊತೆಗೆ ಸರ್ಕಾರಗಳು ನಮ್ಗೆ ಇದು ಒಂದು ಎಲ್ ಐ ಸಿ ಅಂತ ಮಾಡ್ಬೇಕು ಆಗ ಒಂದು ಇನ್ಶೂರೆನ್ಸ್ ಕವರೇಜ್ ಆ ಆದ್ರಮ ತಪ್ಪದ ತಿಂಗಳ ತಿಂಗಳ ಒಂದು ಗ್ಯಾಪ್ ಅಲ್ಲಿ ಇನ್ಶೂರೆನ್ಸ್ ಕಷ್ಟ ಬೆಳೆದ ಇಲ್ಲ ಅವ್ರ ಮನ್ಸು ಮಾಡಿದ್ರೆ ಸರ್ಕಾರ ಏನಾದ್ರು ಮಾಡಬಹುದಲ್ಲ ಸರ್ ಈಗ ನಾವು ರೈತರು ದೇಶದ ಬೆನ್ನೆಲುಬೋತರ ನನಗನ್ಸದೇನು ಅಂದ್ರ ಸಹ ಸುಖ ಸುಖಗಿಲ್ಲ ರೈತನಿಗೆ ಬರ್ದೇ ಆಯ್ತಾ ಬಟ್ ಸರ್ಕಾರ ಮನ್ಸು ಮಾಡಿದ್ರ ಮಾಡ್ಬೋದು ನಾವ್ ಏನ್ ದೊಡ್ಡ ವಿಚಾರ ಅಂದ್ರೆ ಲಾಸ್ ಆದ ಕುಡಿ ನಮಗ್ ಲಾಭ ಆದಾಗ ಬೇಡ ಈಗ ನಂದು ಆಗ ನನಗ್ ಇನ್ಸೂರೆನ್ಸ್ ಈ ಬೆಳಗ್ಗೆ ಖರ್ಚೆಲ್ಲ ನನ್ನ ಕುಟುಂಬ ನಿರ್ವಹಣೆ ಸರ್ ಒಳಗೆಲ್ತಾರನ್ ಮುಂದಕ್ಕೆ ಹಾಕ ಸಾಧ್ಯ ದುಡ್ಡಿಲ್ಲ ಅಂದಾಗ ಏನು ಮಾಡಕ್ ಆಗ ಈಗ ದುಡ್ಡಿಲ್ಲ ಅಂದಾಗ ನಮ್ಗೆ ಲಾಸ್ ಅಲ್ವ ಬೆಳೆ ಹೋದಾಗ ನಮ್ಗೆ ನಮಗ್ ಸಪೋರ್ಟ್ ಮಾಡಿ ಬೆಳೆ ಚೆನ್ನಾಗಿದ್ದಾಗ ಬೇಡ ಬೇಡ ನನ್ನ ವೈಯಕ್ತಿಕ ಅಭಿಪ್ರಾಯ ಹಂಗಾದಾಗ ಸ್ವಲ್ಪ ನಮ್ಗ ಇನ್ನು ಉತ್ತೇಜನ ಸಿಗುತ್ತೆ ಸರ್ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ ಇ ಜಿಯೋ ಮೆಂಬ್ರಿನ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಪ್ಲಾಸ್ಟ್ ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು ಬೋವಿಟೋನ್ ವೆಟ್ ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ತ ಕಟಾನಿಕ್ ಧೂತ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೊಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮಿ ಆಯ್ಕೆ ಉತ್ಪನ್ನಗಳು ಸರ್ ಈಗ ಆ ನಿಟ್ಟಿನಲ್ಲಿ ಆಕ್ಚುಲಿ ನಿಮ್ಮ ಏನಾಗಿದೆ ಸರ್ ನಿಮ್ ರೇಷ್ಮೆಯಲ್ಲಿ ಇವಾಗ ಪ್ರೆಸೆಂಟ್ ಕಂಡೀಷನ್ ಏನಿದೆ ಸರ್ ಅಲ್ಲಿ ಏನೇನಾಗಿದೆ ಅದೇ ಸರ್ ಈಗ ನನಗೆ ನಾಲ್ಕು ಚೋರದಲ್ಲಿ ನಾಲ್ಕು ಚೋರ ಮರಿ ಕೂತ್ಕೊಂಡಾಗ ನನಗೆ ಗೊತ್ತಾಯ್ತು ಅಂದ್ರೆ ನನಗ್ ಗೊತ್ತಾಯ್ತು ಅದು ಮರಿ ಒಂದ್ ಸುತ್ತ ಆಯ್ತು ನಾಲ್ಕನೇ ಜ್ವರ ಅವಾಗ್ಲೇ ಮೂರ್ ಜೋರದಲ್ಲಿ ಏನಿಲ್ಲ ಚೆನ್ನಾಗಿ ಕೂತಿತ್ತು ಏನ್ ಅಬ್ಸರ್ವ್ ಮಾಡಕ್ ಆಗಿನ ಬೆಳ ಚೆನ್ನಾಗಿತ್ತು ನಾಲ್ಕನೇ ಜ್ವರದಲ್ಲಿ ನನಗ ಒಂದೊಂದು ಹಾಲು ಬೆಳಕ್ ಸ್ಟಾರ್ಟ್ ಆಯ್ತು ಜ್ವರ ಕೂತ್ಕೊಂಡಾಗ ಜ್ವರ ಅದು ಸೂಚನೆ ಮುನ್ಸೂಚನೆ ಅದು ಜ್ವರ ಕೂತ್ಕೊಂಡಾಗ ಹಾಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ನಾಲ್ಕನೇ ದಿನ ಐದನೇ ದಿನಕ್ಕೆ ಹಾಲ್ ಬತ್ತದ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಅದ್ ಬಂದೇ ಬತ್ತದ ಅದ್ ಹಂಗೆ ಇರೋದು ಅದೇನಾಯ್ತು ನಂದು ಹಂಗೆ ಆಗಿರೋದು ಅದು ಕಂಟಿನ್ಯೂ ಆಗ್ಬಿಡ್ತದೆ ಈ ಸೀರಿ ಈ ಬಳ ಕಂಟಿನ್ಯೂ ಆಗ್ಬಿಟ್ಟು ಏನ್ ಮಾಡ್ತು ನಾಲ್ಕನೇ ದಿನ ಸಪ್ಪೆನೂ ಕಾಣಿಸ್ತು ಸಪ್ಪೆನೂ ಹಾಲ್ ಅಲ್ಲದೆ ಸಪ್ಪೆನೂ ಕಾಣಿಸ್ತು ಐದನೇ ದಿನ ಇನ್ನೂ ಜಾಸ್ತಿ ಕಾಣಿಸ್ತು ಬಟ್ ಒಂದೇನಪ್ಪ ಅಂದ್ರೆ ಸೊಪ್ಪು ಇತ್ತು ಮರಿ ನಂದು ನೂರ ಇಪ್ಪತ್ತೈದು ಮರಿ ನೂರ್ ಮೂವತ್ತೇಳುವರೆ ಅದ್ರಲ್ಲಿ ನೂರ ಇಪ್ಪತ್ತೈದು ಮರಿ ಅಂತ ಇಟ್ಕೊಳ್ಳಿ ನೂರ ಇಪ್ಪತ್ತೈದು ಮರಿ ಆ ಒಂದೆಂಟರಿಂದ ಹತ್ತುವರೆ ಸೊಪ್ಪು ಇತ್ತು ನಮ್ ಲೆಕ್ಕ ಇನ್ನೂ ಅದು ಒಂದ್ ಎರಡರಿಂದ ಮೂರ್ ಪಿಂಟಿ ಸೊಪ್ಪು ತಿನ್ಬೇಕಾಯ್ತು ಆ ಸೊಪ್ಪು ತಿನ್ನೋದ್ರಿಂದ ಏನ್ ಮಾಡದ್ ಕಂಟಿನ್ಯೂ ಮಾಡ್ಬಿಟ್ಟು ನಾಲ್ಕನೇ ದಿನ ಅಂದ್ರೆ ಸರ್ ಅದು ಎಪ್ಪತ್ತೆಂಬತ್ ಭಾಗ ಸೊಪ್ಪು ತಿನ್ಕೊಂಡಿರುತ್ತೆ ಇನ್ನೆರಡು ದಿನ ಮಾತ್ರ ಐದು ಆರು ಏಳನೇ ದಿನಕ್ಕೆ ಚಾಪಲ್ ಆಯ್ತು ಚೇತರಿಕೆ ಅಣ್ಣ ಎಣ್ಣಾಗ ಹೋಯ್ತವ ಇನ್ನೆರಡು ದಿನಕ್ಕೆ ಏನ ಅಂತಂದ್ಬಿಟ್ಟು ಕಂಟಿನ್ಯೂ ಮಾಡ್ದ ಹಾಗಾಗಿ ಒಂದ್ ಕಡೆ ಗಾರ್ಡನ್ ಖಾಲಿ ನಮಗ್ ಲಾಸ್ ಬಟ್ ಅದು ನಾಲ್ಕನೇ ಸರ್ ದಿನ ಜೋರದಲ್ಲಿ ಹಾಲ್ ಬಂದಿದೆ ಮತ್ತೆ ಸೊಪ್ಪೇನು ಮಿಕ್ಸ್ ಆಗಿದೆ ಹೋಗತ್ತೆ ಪಕ್ಕ ನನ್ಗೆ ಅವತ್ತೇ ಗೊತ್ತಾಗೋಯ್ತು ಅವತ್ತೆ ಗೊತ್ತಾಗಿ ಹೋಯ್ತದ ಅಂತ ಗೊತ್ತು ಬಟ್ ಅದು ಸೊಪ್ ತಿಂತಾಯ್ತಲ್ಲ ಏನೋ ಒಂದ್ ನಂಬಿಕೆ ಬೆಳೆ ಏನೋ ಒಂದ್ ಒಂದ್ ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಅನ್ನೋ ಒಂದ್ ನಂಬಿಕೆ ಮೇಲೆ ಕಂಟಿನ್ಯೂ ಓಕೆ ಈಗ ನೀವು ಎಲ್ಲಾ ಟೈಮ್ ಟೈಮಿಗೆ ಜ್ವರ ಕೂತಾಗ ಸುಣ್ಣ ಕೊಡೋದು ಆಮೇಲೆ ಎದ್ ಮೇಲೆ ವಿಜೇತಾ ವಿಜೇತ ಪ್ಲಸ್ ಅಂಕುಶು ಎಲ್ಲಾ ಕೊಡೋದು ಮಾಡ್ತಾ ಇದ್ರೆ ಮಾಡ್ತಾ ಇದೀನಿ ಸರ್ ಅದೆಲ್ಲ ಕಂಟಿನ್ಯೂ ಅದೆಲ್ಲ ಕಂಟಿನ್ಯೂ ಇದ್ರೂ ಕೂಡ ಆ ಮಧ್ಯದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರೋದ್ರಿಂದ ಹೌದು ಸರ್ ಬಂದಿದೆ ಹೌದು ಲಾಟ್ ಮಿಸ್ಟಿಕೆ ಸರ್ ನೂರ್ಕ್ ನೂರು ಲಾಟ್ ಮಿಸ್ಟೀಕ್ ಯಾಕಂದ್ರೆ ನಮ್ಮ ಅನುಭವ ಇರೋದ್ರಿಂದ ಈಗ ಲಾ ಲಾಸ್ಟ್ ಟೈಮ್ ಚೆನ್ನಾಗಾಯ್ತು ಸರ್ ಈಗ ನಮ್ಮಲ್ಲೂ ತೊಂದರೆಗಳಾಯ್ತವ ಈಗ ನಮ್ಮಲ್ಲೂ ತೊಂದರೆ ಆಗಿ ನಾನು ಬೆಳೆ ಇಟ್ಟಿದ್ದೀನಿ ಸರ್ ಆ ನಾವು ಇಲ್ಲಿ ಪಿಕ್ಕೆ ಸುರ್ಕೊಂಡು ಈ ಗೇಟ್ ಹತ್ರ ಹಿಂದ್ಗಡ ತಕೊಂಡೋಗಿ ತೋಟಕ್ಕೆ ಹಾಕ್ಸ್ಬಿಟ್ಟು ಆ ವ್ಯವಸಾಯ ಮಾಡಿ ಆ ಕಡೆಯಿಂದ ಗಾಳಿ ಬಿಸಿ ನಮ್ಮ ಬ್ರೈರಿಂಗ್ ಹೌಸ್ ಬಂದು ಬೆಳೆ ನಾನೇ ಕಿಡ್ಸ್ಕೊಂಡಿದ್ದೀನಿ ಸರ್ ಅದು ನಮ್ಮ ನಮ್ಮಲ್ಲೇ ಆದಾಗ ನಾನು ಅದನ್ನ ಒಪ್ಕೊಂಡ್ಬಿಡ್ತೀನಿ ನಮ್ಮಿಂದ ಆ ಈಗ ನನ್ನ ನಮ್ದು ಏನಪ್ಪಾ ಅಂದ್ರೆ ಅದು ತೊಂದ್ರೆ ಲಾಟಿದ್ದೆ ಓಕೆ ಬಟ್ ಅದು ಮುಂದಕ್ಕೆ ಸರಿ ಹೋಗುತ್ತೆ ಸರ್ ಸರಿ ಹೋಗದೆ ಇರಲ್ಲ ಇರಲ್ಲ ಅದು ಆಗು ಹೋಗು ಸರ್ ಆಗು ಹೋಗಲ್ಲ ಬರುತ್ತೆ ಬರುತ್ತೆ ಹೋಯ್ತದ ಬಟ್ ರೇಷ್ಮೆ ಅಂದ್ರೆ ಮೆರ ಮೆಜಾರಿಟಿ ಆಗಿ ಬರುತ್ತೆ ಹತ್ ಬೆಳೆ ಮಾಡಿದ್ರೆ ಒಂದ್ ಅಥವಾ ಎರಡು ಒಂದು ಅಥವಾ ಎರಡು ಫೇಲ್ ಆಯ್ತವ ಫೇಲ್ ಆಯ್ತು ವಾತಾವರಣ ಪ್ರಕೃತಿ ಇದೆಲ್ಲ ಇದೆ ಹೌದು ಹೌದು ಬಟ್ ಏನಪ್ಪಾ ಅಂದ್ರೆ ಅವರೇಜ್ ಮಾಡ್ಕೊಂಡು ಬದುಕ್ ಬದಕ್ ಸರಿಗ ಸರಿ ನಿಮ್ದೇನೋ ನಾಲ್ಕನೇ ಜ್ವರಕ್ಕಂತ ಗೊತ್ತಾಯ್ತು ಹೋಯ್ತು ನಾರ್ಮಲ್ ಆಗಿ ಎರಡನೇ ಜ್ವರಕ್ಕೆ ಏನಾದರೂ ಗೊತ್ತಾಗುವಂತ ಮೂರನೇ ಜ್ವರ ಗೊತ್ತಾಗುವಂತ ಸಂದರ್ಭ ಇದೆಯಾ ಸರ್ ಸರ್ ಇಲ್ಲ ಇಲ್ಲೂಲಿ ಗೊತ್ತೇ ಆಗೋದಿಲ್ವಾ ಇಲ್ಲ ಸರ್ ಈಗ ಕೆಲವೊಂದು ಅಲ್ಲಿ ಗೊತ್ತಾಗಲ್ಲ ಸರ್ ಕೆಲವೊಂದು ಚಾಕಿ ಸೆಂಟರ್ ಅವ್ರಿಗೆ ಎರಡು ಜ್ವರ ಅಲ್ಲಿರ್ತವ ಆ ಚಾಕಿ ಸೆಂಟ್ರವ್ರಿಗೆ ಗೊತ್ತಿರ್ತಾ ಅಸತ್ಯ ಒಂದನೇ ಜ್ವರ ಹೆಂಗ್ ಕುತ್ಕೋಬೇಕು ಈಗ ನಂಗೆ ಚಾಕಿ ಅಂತ ಗೊತ್ತಿಲ್ಲ ಸರ್ ಎರಡ್ ಜ್ವರದವರ್ಗೆ ನಂಗೆ ಮರಿ ನಿರ್ವಹಣೆ ಹೆಂಗ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗದು ನಾನು ಇಪ್ಪತ್ ವರ್ಷದಿಂದ ಚಾಕಿ ಮಾಡಿಲ್ಲ ಎರಡು ಜೋರ್ ಮರಿನೆ ತಂದು ನಾನು ಮಾಡ್ತಾ ಇರೋದು ಎರಡು ಜೋರ್ದಿಂದ ಎದ್ದು ನಾನು ಹೊಣ್ಣಾಗವ್ರಿಗೆ ನನಗೆ ಏನೋ ಎಕ್ಸ್ಪೀರಿಯನ್ಸ್ ಅದ ಎಲ್ಲ ಗೊತ್ತು ಬಟ್ ಅದು ಆ ಸತ್ಯ ಅವ್ರಿಗೆ ಗೊತ್ತಿರ್ಬೋದೇನೋ ಅದ್ ನನಗೆ ಗೊತ್ತಿಲ್ಲ ಸರ್ ಅದನ್ನ ಯಾಕಂದ್ರೆ ನಾನು ಅದು ಅದು ಅವ್ರಿಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದಿರೋ ವಿಚಾರ ನನಗೆ ಹೇಳೋದು ಹೇಳೋದಲ್ಲ ಸರ್ ಬಟ್ ಅವ್ರಿಗೆ ಏನೋ ಟೆಸ್ಟ್ ಹೇಳೋದ ಅಂತ ಹೇಳ್ತಾರೆ ಸಿ ಎಸ್ ಆರ್ ಟಿ ಅಲ್ಲಿ ಟೆಸ್ಟ್ ಮಾಡಿ ಮರಿ ಕೊಡಬೇಕು ಅಂತ ಅದೆಲ್ಲ ಆದಾಗ ನಮಗೆ ಸ್ವಲ್ಪ ತೊಂದರೆಗಳು ತಪ್ಪೋದು ಅದನ್ನ ಮಾಡಿಸ್ಬೇಕು ಮಾಡ್ತಾ ಇದೆ ಹ ಸರಿಗ ಸರಿ ಇಷ್ಟೆಲ್ಲಾ ಬಂತು ನಿಮ್ದು ಇವಾಗ ಲಾಸ್ ಆಯ್ತು ಇಲ್ಲಿ ಮುಂದೆ ಹೆಂಗೆ ರೈತರು ಪ್ರಿಪೇರ್ ಮಾಡತ್ ಸರ್ ಮತ್ತೆ ಸಡನ್ ಆಗಿ ಇನ್ನೊಂದ್ ಬೆಳೆಗೆ ಹೋಗಬೇಕಾ ಅಥವಾ ಗ್ಯಾಪ್ ಮಾಡಬೇಕಾ ಗ್ಯಾಪ್ ಇರ್ಬೇಕು ಸರ್ ಸಡನ್ ಆಗಿ ಹೋಗೋದ್ ಬೇಡಿ ಸಹ ಬೆಳೆ ಹೋದಾಗ ಕನಿಷ್ಠ ಈಗ ಮಾರ್ಕೆಟ್ ಆದ್ಮೇಲೆ ಒಂದ್ ಹತ್ತರಿಂದ ಹನ್ನೆರಡು ದಿನ ಗ್ಯಾಪ್ ಇರ್ಬೇಕು ಹನ್ನೆರಡು ದಿನ ಗ್ಯಾಪ್ ಹನ್ನೆರಡು ದಿನ ದಿನ ಆದ್ಮೇಲೆ ನೀವು ಆರ್ಡರ್ ಕೊಡ್ಬೇಕು ಆರ್ಡರ್ ಕೊಡ್ಬೇಕು ಒಂದ್ ಹನ್ನೆರಡು ದಿನ ಹನ್ನೆರಡ್ ಹದ್ ದಿನ ಆದ್ಮೇಲೆ ಮರಿ ಬರ ಮಟ್ಟಕ್ ಮಾಡ್ಕೋಬೇಕು ನೇ ಅಂತ ಏನ್ ಮಾಡ್ಬೇಕು ಅಂದ್ರೆ ಏನ್ ಬೆಡ್ ಇರುತ್ತೆ ಸರ್ ನಾವ್ ಚಂದ್ರಿಕೆ ತಗದ್ವಿ ಈಗ ರೋಗ ರೋಗ ರುಜಿನ ಎಲ್ಲ ಬಂದಿದೆ ಕ್ಲೀನಿಂಗ್ ಮಾಡಬೇಕು ಆ ಬೆಡ್ ನ ಕ್ಲೀನ್ ಮಾಡಕ್ ಮೊದ್ಲೇ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬ್ಲೀಚಿಂಗು ಅಥವಾ ಅಸ್ತ್ರ ಈ ಎಲ್ಲ ಇರ ಕಾಲಕ್ಕೆ ಹೊಡೀಬೇಕು ಇರೋದಕ್ಕೆ ಸರ್ ನಾವು ಬೆಡ್ ಎಲ್ಲ ಚಂದ್ರಿಕೆಲ್ಲ ಚಂದ್ರಿಕೆ ಅಷ್ಟೇ ಅಷ್ಟೇ ತೆಗೆದ್ ಸರ್ ಆ ಕಡ್ಡಿ ಎಲ್ಲ ಇರುತ್ತೆ ಚಂದ್ರಿಕೆ ತೆಗೆದು ಸರ್ ನಾವು ಗೂಡ್ ಬಿಡಿಸ್ತೀವಿ ಗೂಡು ಬಿಡಿಸಾದ್ಮೇಲೆ ಏನ್ ಮಾಡ್ತೀವಿ ಚಂದ್ರಿಕೆನ ಬ್ಲೀಚಿಂಗ್ ಹಜ್ತೀವಿ ಸರ್ ಬ್ಲೀಚಿಂಗ್ ಹಜ್ರ ಅದೊಂದು ಹಂತದಲ್ಲಿ ಚಂದ್ರಿಕೆ ಕ್ಲೀನ್ ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಬೆಡ್ ಇರಂಗೆ ಕಸಾ ಕಟ್ಟಿ ಇರಾಂಗೆ ಅದಕ್ಕೊಂದು ಅಸ್ತ್ರ ಅಥವಾ ಬ್ಲೀಚಿಂಗ್ನ ಕಸಾ ಕಡ್ಡಿಗೆ ಹೊಡಿಬೇಕು ಕಸ ಈ ಜಾಸ್ತಿ ಆದಾಗ ಬೆಳೆ ಕಸ ಕಟ್ಟಿಗೆ ಹೊಡೆದು ಅದನ್ನ ದೂರಕ್ಕೆ ಯಾವ್ದಾರು ಹಳ್ಳಿಕ್ಕೆ ಏನಕ್ಕೆ ಮಾಡಿ ತಕೊಂಡ್ ಹೋಗಿ ಲಿಫ್ಟ್ ಮಾಡಿ ಅದಕ್ಕೆ ಮುಂಡ್ ಮುಚ್ಚಬೇಕು ನಾವು ಇಪ್ಪನ ತೋಟದಲ್ಲಿ ಹಾಕ್ತಿವಿ ಅಂದ್ರ ಇಲ್ಲ ಸರ್ ಹಾಕ್ಬಾರ್ದು ಅದು ನೆಕ್ಸ್ಟ್ ಬೆಳೆಗೆ ರೋಗ ಇರ್ತಲ್ಲ ಸರ್ ನೆಕ್ಸ್ಟ್ ಅದು ಡಿಸೀಸ್ ಸ್ಟಾರ್ಟ್ ಆಯ್ತದೆ ರೋಗ ಅಲ್ಲೇ ಸ್ಟಾರ್ಟ್ ಆಯ್ತದ ಪುನಃ ಮುಂದೆ ಬೆಳಗ್ಗೆ ಅಲ್ಲೇ ಕಂಟಿನ್ಯೂ ಆಯ್ತದ ಹಂಗ ಹಾಕದ್ ಬೇಡ ಸರ್ ಅದನ್ನ ಯಾವ್ದಾದ್ರು ಗುಂಡಿ ತಗದ್ ಅಲ್ಲಿಗೆ ಗುಂಡಿಗೆ ಹಾಕ್ಬಿಟ್ಟು ಮೇಲ್ಗಡೆ ಒಂದ್ ಲೇಯರ್ ಮುಣ್ಣ ಹಾಕ್ಬಿಟ್ರೆ ಅದ್ರಲ್ಲಿ ಕೊಳಿತೇ ಇರುತ್ತೆ ಒಂದ್ ಮೂರ್ ನಾಲ್ಕು ತಿಂಗಳು ಕೊಳ್ತಾರ ಪುನಃ ಅದು ಕಾಂಪೋಸ್ಟ್ ಗೊಬ್ಬರ ಆಯ್ತದ ಅವಾಗ ತೋಟಕ್ಕೆ ತರಬಹುದು ಸರ್ ರೋಗ ಇರ ಅಂತ ಇದ್ನ ರೋಗ ಇಲ್ಲ ಚೆನ್ನಾಗ್ ಬೆಳೆ ಆಯ್ತು ಅಂತಂದ್ರೆ ಬೇಕಾದ್ರ ಈ ಕಟ್ಟಿಂಗ್ ಆಗಿರೋ ತೋಟಕ್ಕೆ ಈ ಬೆಳೆ ಆಗಿರುತ್ತಲ್ಲ ಸರ್ ಈ ಬೆಳೆ ಕಟ್ ಮಾಡ್ಕೊಂಡಿರ್ತೀವಿ ಖಾಲಿ ಇರುತ್ತೆ ಅಂತ ತೋಟಕ್ಕೆ ಟ್ರಲ್ಚಿಂಗ್ ಮಲ್ಚಿಂಗ್ ಅಂತ ಮಾಡ್ತೀವಿ ಟ್ರಂಚ್ ಮಾಡಿ ಅದನ್ನ ಒಳಗಡೆ ಹಾಕಿ ಮೇಲ್ಗಡೆ ಒಂದ್ ಲೇಯರ್ ಹಸುರೆಲ್ಲ ಸೊಪ್ಪು ಹಾಕಿ ಒಂದ್ ಲೇಯರ್ ಗೊಬ್ಬರ ಹಾಕಿ ಯಾವುದು ತಿಪ್ಪೆ ಗೊಬ್ಬರನ ಮುಂಡ್ ಮುಚ್ಬಿಟ್ರ ಅದು ಕುಳಿತಾ ಇರುತ್ತೆ ನಾಲ್ಕ ಮಾಮೂಲಿ ಎನ್ ರೀಚ್ ಮಾಡ್ಬೇಕಂದ್ರೆ ಟೈಕೋಡರ್ ಮೊಡಮ್ ಸಾಕಿದ್ರೆ ಎನ್ ರೀಚ್ ಆಗುತ್ತೆ ಸರ್ ಲೇಟ್ ಆಗಲಿ ಅಂದ್ರೆ ನಾವು ಅದನ್ನ ಮಣ್ಣು ಮುಚ್ಬಿಟ್ರೆ ಸಾಕು ಸಾಕು ಬೆಳೆ ಚೆನ್ನಾಗಿದ್ರ ಇದ್ರೆ ಬಟ್ ಅದನ್ನು ಬೇಡ ಅಂತ ಹೇಳ್ತೀವಿ ಕಾರಣ ಏನು ಅಂತಂದ್ರೆ ಅಲ್ಪ ಸ್ವಲ್ಪ ಇದ್ರೂ ಅಲ್ಲಿ ಪುನಃ ರೋಗ ತಗಲತ್ ಬೇಡ ಅಂತ ಒಂದ್ ತ್ರೀ ಫೋರ್ ಮಂತ್ಸ್ ಅದು ಗುಂಡಿಲ್ ಕಾಂಪೋಸ್ಟ್ ಕಾಂಪೋಸ್ಟ್ ಬೇಕಾದ್ರೆ ಎತ್ತಿ ಏನು ರೋಗ ಇರಲ್ಲ ಅಲ್ಲಿ ಅದನ್ನ ನಾವು ತೋಟಕ್ಕೆ ಬಳಸ್ಬೋದು ಈಗ ಸರಿ ಅದು ತೋಟದ ದೂರದಿಂದ ನೀವು ಕಾಂಪೋಸ್ಟ್ ಅನ್ನ ಅದು ಎಲ್ಲಾ ಕ್ಲೀನ್ ಮಾಡ್ಕೊಂಡ್ರೆ ಸುಣ್ಣ ಬ್ಲೀಚಿಂಗ್ ಪೌಡರ್ ಏನೇ ನೋಡೋದು ಕ್ಲೀನ್ ಮಾಡ್ಕೊಂಡು ಹೊರಗಡೆ ಗುಂಡಿಯಲ್ಲಿ ಹಾಕ್ದ್ರಿ ಅದಾದ್ಮೇಲೆ ಈಗ ಹನ್ನೆರಡು ದಿನ ಗ್ಯಾಪ್ ಅಲ್ಲಿ ಇರುತ್ತಲ್ಲ ಏನ್ ಮಾಡ್ಬೇಕು ಸರ್ ಈಗ ಒಂದ್ ಮೆಡಿಸನ್ ಆಯ್ತು ಬೆಡ್ಗೆ ಒಂದ್ ಮೆಡಿಸನ್ ಖಾಲಿ ಮಾಡುವ ಅದನ್ ಖಾಲಿ ಆದ್ಮೇಲೆ ಏನ್ ಮಾಡ್ಬೇಕು ಮನೆ ತೊಳಿಸ್ಬೇಕು ಸರ್ ಮನೆ ವಾಶ್ ಮಾಡ್ಬೇಕು ಮನೆ ವಾಶ್ ಆದ್ಮೇಲೆ ಇನ್ನೊಂದು ಮೆಡಿಸಿನ್ ಮಾಡ್ಬೇಕು ಡೆಕಾಲ್ 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 ಮಾಡ್ಬೇಕು ಡೆಕಾಲ್ ಮಾಡಿ ಒಂದ್ ಮೂರ್ನಾಲ್ಕು ದಿನ ಬಿಟ್ಟ ಮೇಲೆ ಈ ಇದೆಲ್ಲಾ ಇರುತ್ತಲ್ಲ ಸರ್ ಸಪ್ಪೆ ರೋಗ ಮತ್ತೆ ಈ ಆಲ್ ತೊಂಡೆಲ್ಲ ಇರುತ್ತಲ್ಲ ಸರ್ ಆಗ ಸುಣ್ಣ ತಿಳಿ ನೀರ್ನ ಸ್ಪ್ರೇ ಮಾಡಬೇಕು ಎಷ್ಟು ದಿನ ಗ್ಯಾಪ್ ಅಲ್ಲಿ ಮಾಡಬೇಕು ಸರ್ ಈಗ ನಾವು ಇವತ್ತು ನಾನು ಡೆಕಾಲ್ ಹೊಡೆದೆ ಇವತ್ತು ಫಸ್ಟ್ ನಾವು ಬೆಡ್ ಗೆ ಅಲ್ವ ಸಹ ಯಾವ್ದು ವಸ್ತ್ರ ಅಥವಾ ಬ್ಲೀಚಿಂಗ್ ಹೊಡೆದ್ವು ಅದನ್ನ ಕ್ಲೀನ್ ಮಾಡ್ದು ಅದನ್ನ ಕ್ಲೀನ್ ಮಾಡಿ ಪುನಃ ನಾಳೆನ ನಾಳಿದ್ದ ಮನೆ ತೊಳಿಸ್ತು ಮನೆ ತೊಳಿಸಿ ಒಂದ್ ಎರಡು ದಿನ ಗ್ಯಾಪ್ ಡೆಕಾಲ್ ಹೊಡಿಬೇಕು ಪುನಃ ಡೆಕಾಲ ಹೊಡ್ದೊಂದ್ ಮೂರ್ ದಿನ ಗ್ಯಾಪ್ ಆದ್ಮೇಲೆ ಒಂದ್ ಸುಣ್ಣ ತಿಳಿ ನೀರ್ನ ಸ್ಪ್ರೇ ಮಾಡ್ಬೇಕು ಒಂದ್ ಇನ್ನೂರ್ ಲೀಟರ್ ನೀರ್ಗೆ ಒಂದ್ ಹತ್ತು ಲೀಟರ್ ಅರಳು ಸುಣ್ಣ ತಕೊಂಡು ಅದನ್ನ ಉಣಿ ಹಾಕ್ಬಿಟ್ಟು ಅದ್ರ ನೀರ್ನ ಇನ್ನೊಂದ್ ಮುಗ ಬಸ್ಕೊಂಡು ಆ ತಿಳಿ ನೀರ್ನ ಸ್ಪ್ರೇ ಮಾಡಿದಾಗ ಸ್ವಲ್ಪ ಹಾಲು ಕಂಟ್ರೋಲ್ ತುಂಬಾ ಆಗುತ್ತೆ ಸರ್ ಆಮೇಲೆ ಅದೊಂದು ಲೇಯರ್ ಸುಣ್ಣನ ನಾವು ಮನೆ ಒಳಗಡೆ ಸುಣ್ಣ ಸುಣ್ಣ ಒಡೆದಂಗ ಆಯ್ತದ ಕೊನೆ ಅಂತ ಅದು ಅಲ್ಗೆ ಒಂದ್ ಬೆಳೆ ಹೋಯ್ತು ಅಂದ್ರೆ ಮೂರ್ ಸ್ಪ್ರೇ ಬೇಕು ಸರ್ ಬೆಳ ಚೆನ್ನಾಗಿತ್ತು ಅಂದ್ರೆ ಎರಡು ಸಾಕು ಎರಡು ಸಾಕು ಆ ಬೆಡ್ ಎಲ್ಲಾ ಕ್ಲೀನ್ ಮಾಡಾದ್ಮೇಲೆ ಒಂದ್ ದಸ್ತ್ರ ಒಡ್ದು ಮನ ವಾಶ್ ಮಾಡಿ ಮನೆ ವಾಶ್ ಮಾಡದ್ ನಂತರ ಒಂದ್ ಎರಡು ದಿನ ಬಿಟ್ಟು ಒಂದ್ ಡೆಕಾಲ್ ಹೊಡ್ದ್ರ ಮರಿ ಒಂದ್ ಮೂರ್ ದಿನ ಅಂತ ಡೆಕಾಲ್ ಹೊಡ್ಕೊಂಡು ಉಳ ತಂದ್ ಮಡಿ ಕತ್ತಿದ್ ಅಲ್ಲಿ ಚಾಕಿ ಸೆಂಟರ್ ಅಲ್ಲಿ ಒಂದ್ ಜ್ವರಕ್ ಮರಿ ಜ್ವರಕ್ ಹೋಗವಾ ಅಂದಾಗ ನಾವಿಲ್ಲಿ ಇಲ್ಲಿ ಡೆಕಾಲ್ ಡೆಕಾಲ್ ಸ್ಪ್ರೇ ಮಾಡಿದ್ವಿ ಒಂದಿನ ಸ್ಪ್ರೇ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಕಿಟಕಿ ಎಲ್ಲ ಮುಚ್ಚಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಓಪನ್ ಮಾಡಿ ಎರಡು ದಿನ ಗಾಳಿ ಆಡಿಸಿ ಮೂರೇ ದಿನಕ್ಕೆ ತಗೊಂಡ್ ಬರುತ್ತಿದ್ರು ಅದು ಒನ್ ಬೈ ಒನ್ ಫಾರ್ಮಾಲಿಟೀಸ್ ಅದು ಬೆಳೆ ಚೆನ್ನಾಗಿ ಆದಾಗ ಎರಡೇ ಫೇಲ್ ಮೂರು ಮುಂಜಾಗ್ರತೆಯಾಗಿ ಮೂರ್ ಹೊಡೀಬೇಕು ಸರ್ ಸುತ್ತ ನಾವ್ ಏನೇನು ಎಕ್ವಿಪ್ಮೆಂಟ್ಸ್ ತಕೊಂಡಿರ್ತೀವಿ ಅದೆಲ್ಲ ವಾಶ್ ಮಾಡಿ ಅದಕ್ಕೂ ಮೆಡಿಸನ್ ಹಾಕಿ ಈಗ ನಾವು ಟ್ರಾಕ್ಟರ್ ಲಿಫ್ಟ್ ಮಾಡಿದ್ರೆ ಟ್ರಾಕ್ಟರ್ ಟ್ರ್ಯಾಕ್ಟರ್ಗು ಮೆಡಿಸನ್ ಹೊಡ್ದು ಶುಚಿತ್ವವಾಗಿ ಇಟ್ಕೋಬೇಕು ಸರ್ ಕ್ಲೀನ್ ಈ ರೇಷ್ಮೆಗೆ ಏನೇನ್ ಇರುತ್ತೆ ಎಲ್ಲಾ ಪರಿಕರಗಳನ್ನ ವಾಶ್ ಮಾಡಿ ಮೆಡಿಸನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಬೆಳಗ್ಗೆ ಪ್ರಿಪೇರ್ ಸರ್ ಈಗ ನಾನು ಟ್ರಾಕ್ಟರ್ ಸಿಟ್ ಮಾಡ್ತೀನಿ ಟ್ರಾಕ್ಟರ್ಗೂ ನಾನು ಅದಕ್ಕೂ ಮೆಡಿಸನ್ ಮಾಡ್ತೀನಿ ಎಲ್ಲ ಮಾಡ್ಬೇಕು ಸರ್ ಈಗ ನಾನು ನಾಳೆ ಚಂದ್ರಕೆ ತಗಿಸ್ತೀನಿ ಮತ್ತೆ ನಾಳಿದ್ದು ಗೂಡ್ ಬಿಡಿಸಿ ನಾನು ಶನಿವಾರ ಮಾರ್ಕೆಟ್ ಆದ್ಮೇಲೆ ಭಾನುವಾರನೇ ಬೆಡ್ ಖಾಲಿ ಮಾಡಿ ಸೋಮವಾರ ಮೆಡಿಶನ್ ಮಾಡಿ ಅದ್ ಒನ್ ಬೈ ಒನ್ ಸರ್ ಅದೇ ರೀತಿ ರೈತರೆಲ್ಲ ಮಾಡಬೇಕು ಬೆಳೆ ಫೇಲ್ ಆದಾಗ ಆ ಸರಿ ಸರಿ ಇಷ್ಟ ಹಂಗ ಇದೆಲ್ಲ ಸುಣ್ಣ ತಿಳಿ ನೀರು ಹೊಡೆದ್ಮೇಲೆ ಆಮೇಲೆ ಬೇಕಾದ್ರೆ ಮರಿ ತಂದು ಸುಣ್ಣ ತಿಳಿ ನೀರು ಮೇಲೆ ಸರ್ ಒಂದ್ ಮೂರ್ ನಾಲ್ಕ ತಿನ್ನ ಬಿಟ್ಟು ಬಿಟ್ಟು ಮರಿ ತರ್ಬೇಕು ಸರ್ ಮರಿ ತಂದು ನಾರ್ಮಲ್ ಅದು ರೇಷ್ಮೆ ಪ್ರೊಸೀಜರ್ ಏನಿದೆ ಅದು ಮೊದಲು ಮಾಡ್ಬೋದು ಸರ್ ಬೆಳೆ ಚೆನ್ನಾಗ್ ಆಯ್ತಾ ಸರ್ ಚಾಕಿ ಒಂದ್ ಮಾರ್ಕೆಟ್ ಅಂತ ಒಂದ್ ಲೆಕ್ಕ ಗೂಡು ಮಾರ್ಕೆಟ್ ಹೋಯ್ತು ಅಂದ್ರ ಅಲ್ಲಿ ನಾವು ಚಾಕಿ ಸೆಂಟರ್ ಚಾಕಿ ಗಿಳಿರ್ತೀವಿ ತೋಟ ಬಂದ್ರೆ ಚೆನ್ನಾಗ್ ಬಂದಿ ಚೆನ್ನಾಗಿ ಬಂದ್ರ ತೋಟ ಏನಾದ್ರು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಯ್ತು ಅಂತಂದ್ರೆ ಒಂದ್ ಐದಾರು ದಿನ ಮುಂದಕ್ಕೆ ಹಾಕ್ತೀವಿ ಅಲ್ಗ ಈಗ ನಿಮ್ಗೆ ನಾವು ಮೂವತ್ತೈದರಿಂದ ನಲ್ವತ್ತು ದಿನಕ್ಕೆ ಚಾಕಿ ಮಾಡಿಸ್ಬೇಕು ನಮ್ ಲೆಕ್ಕಾಚಾರ ತೋಟ ಏನಾರು ನಿರ್ವಹಣೆ ನಾವ ಲೇಬರ್ ಸಿಕ್ಕದೆ ವ್ಯವಸಾಯ ಮಾಡದೆ ಕೆಮಿಕಲ್ ಕೂಡ ಲೇಟ್ ಆಯ್ತು ಅಂದಾಗ ಒಂದು ಐದರಿಂದ ಹತ್ತು ದಿನ ಮುಂದಕ್ಕೆ ಹೋಗ್ತೀವಿ ಅವಾಗ ನಮ್ಗೆ ಇನ್ನೂ ಅನುಕೂಲ ಇರುತ್ತಾ ರೇರಿಂಗ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಗಾಳಿ ಆಡುತ್ತೆ ಈಗ ಸರ್ ಆ ನಿಟ್ಟಿನಲ್ಲಿ ವರ್ಷಕ್ಕೆ ನೀವು ಎಷ್ಟು ಬೆಳೆ ತೆಗೀತೀರ ಸರ್ ಸರ್ ವರ್ಷಕ್ಕೆ ಎರಡು ಫ್ಲಾಟ್ ಇಂದ ಎಂಟರಿಂದ ಒಂಬತ್ತು ಸರ್ ಮ್ಯಾಕ್ಸಿಮಮ್ ಹತ್ತು ಬರಲ್ಲ ಹತ್ತು ಬರಬೇಕು ಅಂದ್ರೆ ಎಲ್ಸನ್ ಸೊಪ್ಪಾಗ್ಬಿಡುತ್ತೆ ಸಿ ಎಸ್ ಆರ್ ಆಗಲ್ಲ ಸಿ ಬಿ ಬೇಕಾದ್ರೆ ಹತ್ತು ಬೆಳ ಮಾಡಬಹುದು ಸರ್ ಇದು ಸಿ ಎಸ್ ಆರ್ ಮ್ಯಾಕ್ಸಿಮಮ್ ಒಂಬತ್ತು ಎರಡು ಫ್ಲಾಟ್ ಇಂದ ಇಂದ್ ಎಂಟೆ ಒಂಬತ್ತು ಸರ್ ಒಂಬತ್ತರಲ್ಲಿ ನಿಮ್ ಪ್ರಕಾರ ಎಷ್ಟು ಸಕ್ಸಸ್ ಆಗಬಹುದು ಸರ್ ಈಗ ನೋಡಿ ನನಗೆ ನೋಡಿ ಸರ್ ಈಗ ಲಾಸ್ಟ್ ಟೈಮು ವಿಧಾನಸಭಾ ಎಲೆಕ್ಷನ್ ಟೈಮ್ ನನಗೆ ಒಂದು ಬ್ಯಾಚ್ ಹೋಗಿತ್ತು ಅದ್ಬಿಟ್ರದೆಲ್ಲ ಸಕ್ಸಸ್ ಒಂಬತ್ತರಲ್ಲಿ ಒಂದು ಒಂದು ಯಾವ್ದ ಒಂದು ಒಂದು ಅಥವಾ ಎರಡು ಇಲ್ಲ ಒಂಬತ್ತು ನನ್ಗೆ ಎರಡ್ ಸಾವಿರದ ಚೆನ್ನಾಗಿರಬೇಕು ಇಪ್ಪತ್ತೆರಡು ಬೆಳೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಕಂಟಿನ್ಯೂ ಕಂಟಿನ್ಯೂ ಎರಡ್ ಸಾವಿರದ ಹದಿನೇಳ್ರಿ ಇಪ್ಪತ್ತೊಂದ್ ಬೆಳೆ ಅಂದ್ರೆ ಹೆಚ್ಚು ಕಮ್ಮಿ ಮೂರ್ ವರ್ಷ ಹತ್ತತ್ರ ಎರಡು ವಾರ ಮೂರು ವರ್ಷ ಆ ಇಪ್ಪತ್ತೊಂದು ಬೆಳಾನು ಒಂದ್ ಬೆಳೆನೂ ಹೋಗದೆ ಎಣ್ಣೆ ಆಯ್ತು ಅಂತ ದಿನಗಳು ಇವೆ ಸರ್ ಇವೆ ಹಾಗಾಗಿ ಅಂದ್ರೆ ಮೆಜಾರಿಟಿಯಲ್ಲಿ ರೇಷ್ಮೆ ಕೃಷಿ ಅಂದ್ರೆ ಆಲ್ಮೋಸ್ಟ್ ಬರತ್ತೆ ಬೆಳೆ ಅಂದ್ರೆ ಎಲ್ಲಾ ಪ್ರೊಸೀಜರ್ ಪಕ್ಕ ಪಕ್ಕ ಇರಬೇಕು ಸರ್ ನಾವು ಮಿಸ್ಇನ್ಸ್ಪೆಕ್ಷನ್ ಪಕ್ಕ ಇರಬೇಕು ಒಂದ್ ಕಡೆ ತೋಟ ನಿರ್ವಹಣೆ ಚೆನ್ನಾಗಿರ್ಬೇಕು ತೋಟ ಈ ಎರಡು ಲೈನು ಸರ್ ಇದು ರೇಷ್ಮೆ ಕೃಷಿಗೆ ಎರಡು ಲೈನು ಒಂದ್ ಕಡೆ ಗಾರ್ಡನ್ ತೋಟ ಇನ್ನೊಂದ್ ಕಡೆ ರೇರಿಂಗ್ ಎರಡೂ ಕರೆಕ್ಟ್ ಆಗಿ ಇದ್ ಬಿಡ್ತು ಅಂತಂದ್ರೆ ಒಂದ್ ಚೂರು ಅಲ್ಲಿ ಏರಿಪೇರ್ ಆಗಿದ್ರು ಇಲ್ಲೂ ನಡ್ಕೊಂಡು ಹೋಯ್ತದ ಇಲ್ಲಿ ಏರುಪೇರ್ ಆಗಿ ಅಲ್ಲಿ ಚೆನ್ನಾಗಿದ್ರು ನಡ್ಕೊಂಡು ಹೋಗ್ತಾ ನಡ್ಕೊಂಡು ಹೋಗ್ತದೆ ಹಾಗಾಗಿ ನಮ್ಮ ಶ್ರಮ ಜೊತೆಗೆ ವೈಜ್ಞಾನಿಕತೆ ಬೇಕು ಸರ್ ಯಾವ ಟೈಮ್ ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅವಶ್ಯಕತೆ ಇಲ್ಲ ಮುಂದೆ ಮುಂದೆ ಮಾಡ್ತೀನಿ ನಂಬಿಕೆ ಬೇಕು ಆತ್ಮವಿಶ್ವಾಸ ಬೇಕು ಈಗ ನಾನು ಎರಡ್ ಸಾವಿರದ ನಾಲ್ಕರಿಂದ ಇದ್ರಲ್ಲೇ ಡೆವಲಪ್ ಆಗಿದ್ದೀನಿ ಸರ್ ಅಭಿವೃದ್ಧಿ ರೇಷ್ಮೆ ಕೃಷಿಲೇ ನಂದು ಏನೇ ನಾನು ಡೆವಲಪ್ಮೆಂಟ್ ಮಾಡಿದ್ರು ಅದು ರೇಷ್ಮೆಯಿಂದ ಸಾಧ್ಯ ಅಂತ ನನ್ನ ನಂಬಿಕೆ ಒಂದು ಅದರಿಂದ ಡೆವಲಪ್ ಆಗಿದೆ ಓಕೆ ಸರ್ ಸರ್ ನೀವು ಇಷ್ಟೊತ್ತು ನಮಗೆ ಒಂದು ರೇಷ್ಮೆ ಸಾಕಾಣಿಕೆಯ ಕುರಿತು ಆಗು ಹೋಗುಗಳ ಬಗ್ಗೆ ತಿಳಿಸಿದ್ರಿ ಸರ್ ಇದರಲ್ಲಿ ಯಾವ ರೀತಿ ಕಷ್ಟನೂ ಇದೆ ಯಾವ ರೀತಿ ಒಂದು ಲಾಭನೂ ಇದೆ ಎರಡನ್ನೂ ನೀವು ಸರಿದೂಗಿಸಿ ನಮಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ ಸರ್ ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮ್ಗೆ ತುಂಬು ಹೃದಯದ ವೆಲ್ಕಮ್ ಸರ್ ನಮಸ್ಕಾರ ಸರ್ ವೀಕ್ಷಕರೇ ಇಷ್ಟೊತ್ತು ನಮಗೆ ಶ್ರೀ ವಸಂತರಾಜ್ ಸರ್ ಅವರು ಈ ರೇಷ್ಮೆ ಕೃಷಿಯ ಕುರಿತು ಆಗು ಹೋಗುಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಯಾವುದೋ ಒಂದು ಹತ್ತು ಬೆಳೆಯಲ್ಲಿ ಒಂದು ಬೆಳೆ ಹೋದರೆ ಅದಕ್ಕೆ ತಲೆ ಕೆಡಿಸ್ಕೋ ಅವಶ್ಯಕ ಅವಶ್ಯಕತೆ ಇಲ್ಲ ಒಂದು ಬೆಳೆ ಹೋದ್ರೂ ಏನಾಗೋದಿಲ್ಲ ಒಂದು ಮೂರು ನಾಲ್ಕು ದಿನ ಮುಂದೆ ಹೋಗುತ್ತೆ ಇನ್ನೊಂದು ರೇಷ್ಮೆ ಹುಳು ಬ್ಯಾಚ್ ಬರಲಿಕ್ಕೆ ಅದು ಬಿಟ್ಟರೆ ಸ್ವಲ್ಪ ಅವಾಗವಾಗ ತೊಂದರೆ ಆಗ್ಬೋದು ಆರ್ಥಿಕವಾಗಿ ಅದು ಬಿಟ್ಟರೆ ಓವರ್ ಆಲ್ ಆಗಿ ಎಲ್ಲ ನಾವು ರೇಷ್ಮೆ ಬೆಳೆಯನ್ನು ನೋಡೋದಾದರೆ ಇದು ಲಾಭವೇ ಅಂತ ಅಚ್ಚುಕಟ್ಟಾಗಿ ನಮ್ಮೊಂದಿಗೆ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರು ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಚಂದ್ರಶೇಖರ್ ಕಳ್ಳಿಮನಿ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ